ಅಂಧ ದಂಪತಿಗಳಾದ ಶ್ರೀಮತಿ ಸುಧಾಮಣಿ ಮತ್ತು ಶ್ರೀ ಕುಮಾರ್ ನಾಯಕರು ಇವರ ಕೆಚ್ಚಿದ ಜೀವನ ಪರಿಚಯವನ್ನು ಈಗ ಮಾಡಿಕೊಡ್ತಾ ಇದ್ದೀನಿ. ಕುಮಾರ್ ಅವರ ಮನೆಯಲ್ಲಿ ತಂದೆ ತಾಯಿ ಅಣ್ಣಂದಿರಲ್ಲವರಿಗೆ ಬಹಳ ಕೀಳಾಗಿ ಕಾಣ್ತಾ ಇರ್ತಾರೆ, ಬಹಳ ನಿಕೃಷ್ಟವಾಗಿ ಕಾಣ್ತಾ ಇರ್ತಾರೆ, ಅವ್ರಿಗೇನು ಅನುಕೂಲ ಮಾಡಿಕೊಡೋದಿಲ್ಲ, ಅವ್ರು ಜೀವನಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಕೂಡ ಮಾಡಿಕೊಡಲಿಲ್ಲ. ಅಂಥ ಟೈಮ್ನಲ್ಲಿ ಇವರು ನಾನು ಯಾರಿಗೂ ಸಹಾಯ ಬೇಡ, ಅದನ್ನೇ ಏಕವ್ಯಕ್ತಿಯಾಗಿ ನಾನು ಜೀವನ ಮಾಡ್ತೀನಿ ಅಂತೇಳಿ ಗಾಯನ ವೃತ್ತಿಯನ್ನು ಕೈಗೊಂಡಿದ್ದಾರೆ. ಕೈಗೊಂಡು ಮದುವೆನೂ ಕೂಡ ಮಾಡಿಕೊಂಡು ಹೆಂಡತಿನೂ ಕೂಡ ಸಾಕೊಂಡು ಮನೆಯನ್ನು ಮಾಡಿಕೊಂಡು ಬಹಳ ಹೆಚ್ಚಿನ ಒಂದು ವಿಶ್ವಾಸದಿಂದ ಜೀವನ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದಾರೆ. ಈಗ ಅವರ ಒಂದು ಪರಿಚಯವನ್ನು ತಮಗೆ ಮಾಡಿಕೊಡ್ತೀನಿ, ಅವರಿಗೆ ಕೈಲಾದ ಸಹಾಯವನ್ನು ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ನಮಸ್ಕಾರ. ಚಿಕ್ಕ ಗಡಿಯಾರ ಮತ್ತು ದೇವರಾಜ್ಯ ಮಾರ್ಕೆಟ್ ಅಂತಹ ಜನ ನಿಬಿಡ ಪ್ರದೇಶದಲ್ಲಿ ಅವರು ಹಾಡುಗಾರಿಕೆಯನ್ನು ಕೈಗೊಂಡಿದ್ದಾರೆ. ತಾವು ನೋಡ್ತಾ ಇದ್ದಾರೆ, ಈಗ ಅವರು ದಂಪತಿಗಳನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಹಾಡುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಕಚೇರಿ ಜೀವನ ಮಾಡ್ತಾ ಇರ್ತಕ್ಕಂಥ ತಾವು ನೋಡ್ತಾ ಇದ್ದಾರೆ. ಈಗ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಇಂದಿನ ನಮ್ಮ ಸಂಚಿಕೆಯಲ್ಲಿ ಒಬ್ಬರು ದಂಪತಿಗಳು ಅಂಧರಾಗಿದ್ದಾರೆ. ಅವರು ನಡೆದು ಬಂದಿದ್ದ ದಾರಿಯನ್ನು ತಮಗೆ ಪರಿಚಯ ಮಾಡಿಕೊಂಡು ಇದ್ದೀನಿ. ಈಗ ತಾವು ನೋಡಿ ನಮ್ಗೆ ಅವ್ರ ಬಗ್ಗೆ ಏನಂತಿದ್ರೆ ಸ್ಕ್ರೀನ್ ಮೇಲೆ ಅವ್ರದ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕೈಲಾದ ಸಹಾಯವನ್ನು ಮಾಡಬೇಕು ಅಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಕುಮಾರ್. ಎಲ್ಲಿ ತಮ್ಮ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು? ಚಿಕ್ಕಮಗಳೂರಿನ ಆಶಾಕಿರಣ ಮಕ್ಕಳ ಪಾಠಶಾಲೆಯಲ್ಲಿ ಆಯಿತು. ಯಾವ ಕ್ಲಾಸ್ ಓದಿದ್ರಲ್ಲಿ? ನಾನು 9th ಸ್ಟ್ಯಾಂಡರ್ಡ್ ಓದಿದೆ. ಹಾ, ಆನಂತರ ಮಧ್ಯದಲ್ಲಿ ನನಗೆ ಓದ್ಲಿಕ್ಕೆ ಆಗಲಿಲ್ಲ. 9th ಸ್ಟ್ಯಾಂಡರ್ಡ್? ಎಸ್ ಸರ್. ಯಾವ ಬ್ಲೈಂಡ್ ಸ್ಕೂಲ್ ಓದ್ರ ಮಾಮೂಲಿ ಸ್ಕೂಲ್ ಓದ್ರ? ಬ್ಲೈಂಡ್ ಸ್ಕೂಲ್ ಅಲ್ಲಿ ಸರ್. ಬ್ಲೈಂಡ್ ಸ್ಕೂಲ್ ಓದ್ರ? ಹೌದು. ನಿಮ್ಗೆ ಯಾವಾಗ ಕಣ್ಣು ತೊಂದರೆ ಆಯ್ತು? ಹುಟ್ಟದಾಗ್ಲಿಂದ ಆಯ್ತು ಸರ್. ಹುಟ್ಟದಾಗಿದ್ದಾನೆ ಆಯ್ತು? ಹೌದು. ಹೌದಾ? ನೀವು ಸ್ಕೂಲ್ ಸೇರಿದಾಗ ಬ್ಲೈಂಡ್ ಸ್ಕೂಲ್ ಸೇರಿದ್ರಿ? ಹೌದು ಸರ್. ಎಷ್ಟನೇ ಕ್ಲಾಸ್ ತನಕ ಓದಿದ್ರಿ? 9th ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಓದೆ, ಅಲ್ಲಿ ಮಧ್ಯದಲ್ಲಿ ಬಿಟ್ಬಿಟ್ಟೆ. ಆನಂತರ ನಾನು 2007-08 SSLC ಮಾಡಿಕೊಂಡೆ ಸರ್. ಬೇರೆ ಒಂದಿದೆ ಬೆಂಗಳೂರಿನಲ್ಲಿ ಬೋಧಗೆರೆ ಕ್ರಾಸ್ ಅಲ್ಲಿ ಸಿದ್ಧಗಂಗಾ ಕಾಲೇಜ್ ಅಂತ ಇದೆ, ಅಲ್ಲಿ ಎಕ್ಸಾಮ್ ಕಟ್ಟಿದೆ. ಅಲ್ಲಿ ನನಗೆ ಎಕ್ಸಾಮ್ ಆಯ್ತು. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಆಯ್ತು ಸರ್. ಆನಂತರ ನಾನು ನಮ್ಮ ಮತ್ತೆ ನಾನು ಊರಿಗೆ ಹೋದೆ. ಊರಲ್ಲಿ ನನಗೆ ಸಹಕಾರ ಕೊಡಲಿಲ್ಲ. ಆನಂತರ ನಾನು ಚಂದ್ರಪಟ್ಟಣ ತಾಲೂಕು ಗುಳಸಿಂದ ರಂಗಾಪುರ ಅಂತ. ಯಾರು ಸಹಕಾರ ಕೊಡಲಿಲ್ಲ ನಿಮಗೆ? ಇಲ್ಲ ಸರ್, ನಮ್ಮ ತಂದೆ ತಾಯಿನೇ ನನಗೆ ಸಹಕಾರ ಕೊಡಲಿಲ್ಲ. ನಮ್ಮ ಅಣ್ಣಂದಿರು ಯಾರು ಸಹ? ತಂದೆ ತಾಯಿ ಎಲ್ಲಿದ್ದಾರೆ ಈಗ? ನಮ್ಮ ತಂದೆ ಇಲ್ಲ ಸರ್, ನಾವು ನಮ್ಮ ತಾಯಿ ಇದ್ದಾರೆ, ಊರಲ್ಲಿದ್ದಾರೆ. ಯಾವ ಊರಿಗೆ ಬಂದಿದೆ ಊರು? ನಮ್ಮ ತಾಯಿ ಊರು ಮಾಗಡಿ, ಕೊಣಗಲು ಮಾಗಡಿ ಸರ್ ಅವ್ರದ್ದು. ನಮ್ಮ ತಂದೆಯವರು ನಾವು ಹುಟ್ಟಿದ ಊರೇ, ಅವ್ರದ್ದು ಕೂಡ ಅದೇನೆ. ಆಯ್ತು. ತಂದೆಗೆ ಎಷ್ಟು ಜನ ಮಕ್ಕಳು? 3 ಜನ ಗಂಡ ಮಕ್ಕಳು ಸರ್. ಅವರೆಲ್ಲ ಏನ್ ಮಾಡ್ತಾ ಇದಾರೆ? ಇಬ್ರು ಅಣ್ಣಂದಿರಿದ್ದಾರೆ, ಅವರೆಲ್ಲ ಅವ್ರೇನು ವ್ಯವಸಾಯ ಎಲ್ಲ ಮಾಡ್ತಾ ಇದಾರೆ, ಮತ್ತಿನ ಸೆಂಟ್ರಿಂಗ್ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೆಲ್ಲ ಕಣ್ಣಲ್ಲಿ ಚೆನ್ನಾಗಿದ್ಯಾ? ಹೌದು ಸರ್, ಚೆನ್ನಾಗಿದೆ. ನಿಮ್ಮೊಬ್ರು ಮಾತ್ರ ಕಣ್ ತೊಂದ್ರೆ? ನನಗೆ ಮಾತ್ರ ಇಲ್ಲ. ಆಯ್ತು. ಊರಿಗೆ ಹೋಗಿ ತಂದೆ ತಾಯಿಗಳು ಸಹಾಯ ಮಾಡಲಿಲ್ಲ? ಸಹಾಯ ಕೊಡಲಿಲ್ಲ. ಆಮೇಲೆ ನಾನು ಮನೇಲಿ ಇದ್ಕೊಂಡು ಏನಾದ್ರೂ ನಮ್ಮ ತಂದೆಗೆ ಕೇಳ್ಕೊಂಡೆ, ನೋಡಿ ನಮ್ಮ ನಾನು ಈಗ ಸ್ಕೂಲಲ್ಲೇ ನನಗೆ ಅಡ್ಜಸ್ಟ್ ಆಗಲಿಲ್ಲ, ನನಗೆ ಏನಾದರೂ ಒಂದು ಸಹಕಾರ ಕೊಡು, ಏನಾದರೂ ಹಾರ್ಮೋನಿಯಂ ಆದ್ರೆ ಯಾವ್ದಾದ್ರು ಒಂದು ನನಗೆ ಇದು ಮಾಡ್ಕೊಡು, ಹಾರ್ಮೋನಿಯಂ ಆಗಲಿ ಯಾವ್ದಾದ್ರು ಒಂದು ನನಗೆ ಸಹಕಾರ ಕೊಡಬೇಕು ಅಂತ ಕೇಳಿದೆ. ಅಷ್ಟೆಲ್ಲ ಕೇಳಿದ್ರೆ ಅವ್ರಿಗೆ ನನಗೆ ಏನು ಕೂಡ ಸಹಕಾರ ಕೊಡಲಿಲ್ಲ ಸರ್ ನನಗೆ. ಆಮೇಲೆ SSLC ಆಗಿ ಏನಾದ್ರು ಮಾಡ್ಕೊಂಡು ಬೆಂಗಳೂರಲ್ಲಿ ಹೋದೆ. ಹೋಗಿ ಎಲ್ಲ ಮಾಡಿಕೊಂಡು ತೇಜಸ್ವಿ ಸೇವಾ ಸಂಸ್ಥೆನಲ್ಲಿ
ಅಲ್ಲೂ ಬೇರೆ ಬೇರೆ ಕಡೆಗೆ ಶಾಲೆಯಲ್ಲಿ ಮಾಡ್ಕೊಂಡಲ್ಲ ಸಂಗೀತ ನಾನೇ ಒಂದು ಬೇರೆ ಬೇರೆ ಇದರಲ್ಲೆಲ್ಲ ಹಾಡ್ಕೊಂಡು ಇದು ಮಾಡ್ಕೊಂಡು ಬೆಳೆದೆ ಸರ್. ಹಾಡ್ಕೊಳೋದಕ್ಕೆ ನಿಮಗೆ ಹಾಡೋದಕ್ಕೆ ಕಲ್ಸಿದ್ದು ಯಾರು ನಿಮಗೆ? ಹಾಡೋದಕ್ಕೆ ಕಲ್ಸಿದ್ದು ನನ್ಗೆ ಯಾರು ಸಾಮಾನ್ಯ ಕಲಿಸ್ಲಿಲ್ಲ ಸರ್, ನಾನು ಕೇಳ್ತಾನೆ ಕಲ್ತ್ಕೊಂಡಿದ್ದು. ಹಿಂಗೆ ಅದಂಗೆ ರೇಡಿಯೋ ಮೂಲಕ ಕೇಳಿ ಕಲ್ತ್ಕೊಂಡು, ರೇಡಿಯೋ ಇತ್ತು ನಮ್ಮ ಮನೆಯಲ್ಲಿ, ಒಂದು ಸ್ವಲ್ಪ ದಿನ ಆದ ನಂತರ ಟಿವಿ ತಗೊಂಡ್ಬಂದಿದ್ರು, ದೂರದರ್ಶನ ತಗೊಂಡ್ ಬಂದ. ಅವಾಗೆಲ್ಲ ತಂದೆಲ್ಲ ರೇಡಿಯೋದಲ್ಲಿ ಪ್ರತಿಯೊಬ್ಬರ ಸಂದರ್ಶನ ಕೂಡ ಕೇಳ್ತಾ ಇದ್ದೆ, ಖ್ಯಾತ ಗಾಯಕರದು ಮತ್ತೆ ಬ್ಲೈಂಡ್ ನಮ್ ಪ್ರತಿಯೊಬ್ಬರದ್ದು ಸಹ ನಾನು ಕೇಳ್ತಾ ಇದ್ದೆ, ಕೇಳಿ ನಾನು ಕಲ್ತ್ಕೊಂಡೆ. ಮತ್ತೆ ನನಗೆ ಸ್ವಲ್ಪ ಸ್ವಲ್ಪ ಯಾರು ಸಿಕ್ಕದಂತ ಟೀಚರ್ಸ್ಗಳು, ರೇಷ್ ಮೇಡಮ್ ಆಗ್ಬೋದು, ಅವರೆಲ್ಲ ಕಲ್ಸಿದ್ರು ನನಗೆ. ಆನಂತರ ನಾನಾಗ ಸ್ವಇಚ್ಛೆಯಿಂದ 2017ರಲ್ಲಿ, 2016 ಮತ್ತೆ 17 ನಂತರ ನಮ್ಮ ತಂದೆಯವರು ನನಗೆ ಹಾರ್ಮೋನಿಯಂ ತಂದುಕೊಟ್ರು. ನಮ್ಮ ಊರಲ್ಲಿದ್ದೆ ಆಗ ರಂಗಾಪುರದಲ್ಲಿದ್ದಾಗ, ನಾನು ಶಾಲೆಯಲ್ಲಿ ಕಲ್ತಂಥ ಭಾವಗೀತೆ, ಭಕ್ತಿಗೀತೆ, ಎಲ್ಲ ಥರದ ಗೀತೆಗಳನ್ನು ನಾನೇ ನುಡಿಸಿ, ಸ್ವಇಚ್ಛೆಯಿಂದ ನುಡಿಸಿ ಹಾಡೋದನ್ನು ನಾನೇ ಕಲ್ತ್ಕೊಂಡೆ ಸರ್. ನನಗೆ ಯಾರು ಕೂಡ ಸಹಕಾರ ಕೊಡಲಿಲ್ಲ. ತೇಜಸ್ವಿ ಟ್ರಸ್ಟಲ್ಲಿ ಕೂಡ ಅಲ್ಲೂ ವಾದ್ಯಗಳು ಇತ್ತು, ಅಲ್ಲೂ ಸ್ವಲ್ಪ ನೋಡಿ ನುಡಿಸಿ ಕಲ್ತ್ಕೊಂಡೆ, ಎಲ್ಲ ಮಾಡಿಕೊಂಡೆ. ಆಮೇಲೆ 2017ರಲ್ಲಿ ಚಂದನ ವಾಹಿನಿಯಲ್ಲಿ ಕೂಡ ಹಾಡಿದೆ ಸರ್ ನಾನು, ಒಂದು ಚಲನಚಿತ್ರಗೀತೆ ಕೂಡ ಹಾಡಿದೆ. ಅಲ್ಲಿ ನನಗೆ ಚೆನ್ನಾಗಿ ಸಹಕಾರ ಕೊಟ್ಟರು. ಅಲ್ಲಿ ಆದ ನಂತರ ನಾನು ನಮ್ಮ ಊರಿನಲ್ಲಿ ಇದ್ದಾಗ ಕತೆಗೆಲ್ಲ ಕಳಿಸ್ತಾ ಇದ್ರು, ಶನಿದೇವರ ಕತೆಗೆ ತಬಲಾ ನಡ್ಸೋಕ್ಕೆಲ್ಲ ಹೋಗ್ತಾ ಇದ್ದೀನಿ ನಾನು. ತಬಲಾ ನಡ್ಸೋಕೆ ಹೋಗಿ ಅವರು ಏನ್ ಮಾಡ್ತಿದ್ರು ಅಂದ್ರೆ, ನಾನು ಹೋಗಿ ದುಡ್ಡು ಸಂಪಾದನೆ ಮಾಡ್ಕೊಬಂದು ಇವ್ರಿಗೆಲ್ಲ ಎಲ್ಲ ಪ್ರತಿಯೊಂದು ರಾತ್ರಿ ನಾನು ಕಾರ್ಯಕ್ರಮ ಕೊಟ್ಟು ಬಂದ್ರೆ, ಬೆಳಿಗ್ಗೆ ಆದ್ರೂ ಒಂದು ದಿವಸ ನೆಮ್ಮದಿಯಾಗಿ ಇರ್ತಾ ಇರ್ಲಿಲ್ಲ ಸರ್ ಮನೇಲಿ, ಒಂದು ದಿನ ಕೂಡ ನನಗೆ ನೆಮ್ಮದಿ ಇಲ್ಲ, ನನಗೆ ನೆಮ್ಮದಿ ಅಂತ ಇಲ್ಲ. ಆ ನಂತರನು ಕೂಡ ಇದೇ ತರನೇ ನಾನು ಬೆಳೀತಾ ಬೆಳೀತಾ, 2018ರಲ್ಲಿ ನಾವು ಏನು ಸ್ನಾನ ಮಾಡಿಕೊಂಡು ಇದು ಮನೇಲಿ ಇದು ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ದಿನ ಸ್ನಾನ ಮಾಡ್ತಾ ಇದ್ದೆ, ನಮ್ಮ ಅಪ್ಪ ಮತ್ತೆ ನಮ್ಮ ಎರಡನೇ ಅಣ್ಣ ಒಂಥರ ಏನು ಮಾತಾಡ್ತಿದ್ರು ಅಂತ ಎಲ್ಲ ಸೇರಿಕೊಂಡು, ನಾನು ಚೆನ್ನಾಗಿ ಇದು ಎಲ್ಲರೂ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನಲ್ಲ ಸರ್, ನಿಮಗೆ ಚೆನ್ನಾಗಿ ಗೊತ್ತಿದೆ, ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಎಲ್ಲ ಗಮನಿಸ್ಕೊಂಡು ಇವನನ್ನ ಇವನಿಗೆ ಮದುವೆ ಮಾಡಬಾರ್ದು, ಇವನನ್ನು ಹೇಗಾದ್ರೆ ಮಾಡಿ. 2018ನೇ ಇಸ್ವಿಲಿ ಸರ್. ನಿಮಗೆ ಇಸ್ವಿಲಿ ಅವಾಗ? ಅವಾಗ ಅಂದರೆ 35 ಸರ್. ನಿಮ್ಗೆ ಅವಾಗ 37 ವರ್ಷ? ಹೌದು ಸರ್. ಅವಾಗ ಮದ್ವೆ ಮಾಡ್ಬೇಕು ಅಂತ ಅದೇ ಹೇಳ್ಕಡ್ರ? ಆದ್ರೆ ನಾನು ಮದ್ವೆ ಮಾಡ್ಬೇಕು, ನನಗೊಂದು ಸಪ್ರೇಟ್ ಮನೆ ಮಾಡ್ಕೊಡಿ ಅಂತ ನಾನೇ ಕೇಳಿದೆ ಸರ್ ಅವ್ರಿಗೆ. ನಿಮ್ ಇಷ್ಟ ಅನ್ನೋದು? ಹಾ, ನನ್ನ ಇಷ್ಟದಂತೆ ನಾನು ಕೇಳಿದೆ. ನನಗೆ ಇವರೆಲ್ಲ ಇದ್ದಾರಲ್ಲ, ನಾನೊಂದು ನಂದೊಂದು ಭಜನೆ ಮಂದಿರ ಮಾಡ್ಕೋಬೇಕು. ನಮ್ಮ ಅಪ್ಪನ ನಾವು ನೈನಾ ಅಂತ ಕರಿತೀವಿ ಸರ್, ನಮ್ಮ ತಂದೆಯನ್ನು. ನೈನಾ ಈ ತರ ಮಾಡ್ಕೊಡು ಅಂತ ನಾನು ಹೆಣ್ಣೋಡು ನನಗೆ ಮದ್ವೆ ಮಾಡ್ಕೊಡು, ಅಣ್ಣ ನಾವು ಕೂಡ ಮದ್ವೆ ಆಗಿದೆ, ಎಲ್ಲರೂ ಮದ್ವೆ ಆಗಿದ್ದಾರೆ, ನನ್ಗೆ ಯಾಕೆ ಮಾಡ್ಕೊಡಲ್ಲ, ಇಲ್ಲಿ ಇರು ನೀವು ಅವರಿಬ್ಬರಿಗೂ ಭಾಗ ಮಾಡ್ಕೊಟ್ರು, ನನಗೇನು ಮಾಡ್ಕೊಡ್ಲಿಲ್ಲ, ನನಗೇನೇನು ಮಾಡ್ಕೊಡ್ಲಿಲ್ಲ. ಒಂದು ವಾದ್ಯ ಇದು ಇವೇ ನಮ್ಮ ಆಸ್ತಿ, ಈಗ ವಾದ್ಯಗಳಾಗ್ಬೋದು ಇವೆಲ್ಲ ನಾವೇನು ನಾನು ಇಟ್ಕೊಂಡಿದ್ದೀನಲ್ಲ, ಇದೇ ನನ್ನ ಆಸ್ತಿ ಸರ್. ಇನ್ನ ವಿಚಾರ ಹೇಳೋದಾದ್ರೆ ಇವನಿಗೆ ಮದುವೆ ಮಾಡಬಾರ್ದು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ನಿಮ್ಮಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇವನಿಗೆ ಯಾವ್ದೋ ನರ ಕಟ್ ಮಾಡ್ಸೋಕೆ ಏನೇನೋ ಈ ಥರ ಎಲ್ಲ ಒಂಥರ ವಿಚಿತ್ರವಾಗಿ ಏನೋ ಮಾತಾಡ್ತಿದ್ರು ಸರ್. ಸ್ನಾನ ಮಾಡ್ಬೇಕಾದ್ರೆ ನನ್ನ ಕೈ ಕಾಲೆಲ್ಲ ಗಡಗಡ ಅಂತ ನಡಗೋಕೆ ಶುರು ಆಯಿತು, ಏನು ಮಾಡಬೇಕು ಅಂತ ದಿಕ್ಕೇ ತೋಚಲಿಲ್ಲ ಸರ್ ನನಗೆ. ಆಮೇಲೆ ಅಲ್ಲಿಂದ ಈಚೆ ಬಂದೆ, ಯಾರು ಯಾಕೆ ಇವ್ರು ಮಾತಾಡ್ತಿದ್ದಾರಂತ ಸುಮ್ಮನೆ ಸೈಲೆಂಟಾಗಿ ಕೇಳಿಸ್ಕೊಂಡು ಸುಮ್ಮನೆ ಬಂದ್ಬಿಟ್ಟೆ. ಆಮೇಲೆ 2018 ಜುಲೈ 3ರಲ್ಲಿ ಹೆಂಗೆ ಎಲ್ಲೋ ಒಂದೊಂದು ಕಡೆ ಹೋಗಿ ಆಡ್ಕೊಂಡು ಹೆಂಗೆ ಬೇಡ, ಮನೇನೂ ಬೇಡ ಏನೂ ಬೇಡ ಅಂತ ಗೊತ್ತಾದೆ ಸರ್. ಒಟ್ಟಾಗಿ ಮೈಸೂರು, ಬೆಂಗಳೂರು ಎಲ್ಲ ಕಡೆ ಹಿಂಗೆ ಓಡಾಡ್ಕೊಂಡು ಹಿಂಗೆ ಸಹಕಾರ ಕೊಟ್ಕೊಂಡು ಹಾಡ್ಕೊಂಡು ಬೆಳೆ ಬರ್ತಾ ಇದ್ದೆ. ಬಂದು ಪಿರಿಯಾಪಟ್ಟಣದಲ್ಲಿ ಹಿಂಗೆ ಬಸ್ ಸ್ಟಾಪಲ್ಲಿ ಹಿಂಗೆ ಹೋಗ್ತಾ ಇದ್ದೆ. ನಮ್ಮ ಮಾವರು ಮತ್ತೆ ಇವರೆಲ್ಲ ಎಲ್ಲೋ ಸ್ವಲ್ಪ ಯಾವನೋ ಸಾಮಾನು ತಗೊಳ್ಳೋದಕ್ಕೋಸ್ಕರ ಏನ್ಕೋ ಬರ್ತಾ ಇದ್ರು ಅನ್ಕೊಂಡು, ಅವತ್ತು ಬಂದು ನಾನು ನೋಡಿ, ಏನಪ್ಪ ಏನಿನ್ ಸಮಾಚಾರ, ಯಾಕೆ ಹಿಂಗೆ ಓಡಾಡ್ಕೊಂಡಿದ್ಯಾ? ಇಲ್ಲ ಅಣ್ಣವ್ರೆ, ನಾನು ಹಾಡಾಡ್ಕೊಂಡೆ ಬೆಳೀತಾ ಇರೋದು, ನಮ್ಮ ಮನೇಲಿ ಯಾರು ನನಗೆ ಸಹಕಾರ ಕೊಟ್ಟಿಲ್ಲ, ಯಾವುದೇ ರೀತಿ ನನಗೆ ಏನೇನು ಕೊಟ್ಟಿಲ್ಲ, ನಾನು ಹಾಡಬೇಕು ಜೀವನ ಮಾಡಬೇಕು ಅಂತ ನಾನು ಕೇಳಿದ್ರೆ ಏನೇನು ಅವಮಾನ ಮಾಡಿ ಕಳಿಸಿದ್ರು ನನಗೆ, ನಾನು ಏನು ಮಾಡೋದು, ನನ್ನ ಜೀವನ ಇಲ್ಲ, ಇದೇ ಥರ ಬೇಡ್ಕೊಂಡು ಬದುಕ್ತಾ ಇದ್ದೀನಿ ಅಂತಂದು, ನಿನಗೆ ಮದುವೆ ಆಗಬೇಕೇನಪ್ಪ ಅಂತ ಕೇಳಿದ್ರು. ಇಲ್ಲ ನನಗೆ ಮದುವೆ ಆಗಿಲ್ಲ, ಮದುವೆ ಹುಡುಗಿ ಹೆಣ್ಣು ತೋರಿಸಿದ್ರೆ ನೀವು ಮಾಡ್ಕೊಳ್ತೀಯಾ ಅಂತ ಕೇಳಿದ್ರು. ಏನೋ ನೀವು ನಿಮ್ಮಂಥವ್ರ ಸಹಕಾರ ಕೊಟ್ಟರೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ ಮೇಲೆ ಮದುವೆ ಮಾಡ್ಕೊಳ್ತಾನಲ್ಲ ಅಂತಂದ್ಬಿಟ್ಟು ಭಾಳ ತೊಂದರೆ ಕೊಟ್ಟರು. ಏನಾದ್ರು ನಮ್ಮ ಮನೆಯಲ್ಲಿ ನಮ್ಮ ಎರಡನೇ ಅಣ್ಣ, ನಮ್ಮ ಅಮ್ಮ, ನಮ್ಮ ಮದುವೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಊರ ಕಡೆನೆ ಹುಡುಗಿ ತೋರಿಸ್ತೀನಿ ನಿನಗೆ, ಅವ್ರು ತೋರಿಸ್ತಾ ಇರ್ಲಿಲ್ಲ ಹಂಗಂತ ಹೇಳಿದ್ದೆ ಅಷ್ಟೇ. ಅವರು ಜೀವನಕ್ಕೆ ಏನೋ ಸಹಾಯ ಮಾಡಿಲ್ಲ. ಹೌದು ಸರ್. ಅದೇ ಮದ್ವೆ ಮಾಡ್ಕೋತಿದ್ರೆ ಮದ್ವೆ ಮಾಡಕ್ಕೆ ಹೆಣ್ಣು ಕೊಡಕ್ಕೆ ರೆಡಿ ಆಗ್ಬಿಟ್ರ? ಅಂದ್ರೆ ಹೆಣ್ಣು ಕೊಡೋಕೆ ಅಂತಂದ್ರೆ ಅವ್ರು ಹೆಣ್ಣು ಕೊಡೋದಕ್ಕೂ ಕೂಡ ಸಹಕಾರ ಕೊಡ್ಲಿಲ್ಲ. ಏನಾದ್ರು ಜೀವನ ಮಾಡಕ್ಕೂ ಅವಕಾಶ ಕೊಡಬಾರ್ದು ಇವನ್ಗೆ.
ಯಾವ್ದಕ್ಕೂ ಮೂಲೆಯಲ್ಲಿ ಎಲ್ಲ ಒಂದ್ ಕಡೆ ಕೂರಿಸ್ಬಿಟ್ಟು ಊಟ ಹಾಕೋದ್ರೆ ಸಾಕು ಇವನ್ಗೆ. ಏನೋ ಒಂದ್ 50-60 ವರ್ಷ ಆದ್ರೆ ಇವನು ಪಡಿ, ಇವನ್ ಎಲ್ಲೆಲ್ಲ ಹೋಗಿ ಆಡ್ಕೊಂಡ್ ಬರ್ಲಿ, ಇವನು 50 ವರ್ಷ ಆದ್ಮೇಲೆ ಇನ್ನ ಮೂಲೆ ಕೋರ್ಸ್ ಯಾವ್ದಾದ್ರು ಒಂದು ಟೈಮ್ ಆದ್ಮೇಲೆ ಇವನ್ ಪಾಡಿಗೆ ಇವನ್ ಎಲ್ಲಾದ್ರೂ ಇವನ್ ಕತೆ ಮುಗಿದಂತ ಟೈಮಲ್ಲಿ ನಾವೇನಾದ್ರೂ ಮಾಡಿದ್ರಾಗತ್ತೆ. ಇವನ್ಗೆ ಆಸ್ತಿ ಪಾಸ್ತಿ ಏನು ಕೊಡಬಾರ್ದು. ಮಾವರು ಬಟ್ಟೆ ಸಿಕ್ಕಿದ್ರು, ಆಮೇಲೆ ಸಿಕ್ಕಿ ಅವರು ನನಗೆ ನಿನಗೆ ಮದುವೆ ಮಾಡಿಸಿದ್ರೆ ಜೀವನ ಮಾಡ್ತೀಯನಪ್ಪ ಅಂತಂದ್ರು. ಹೌದು, ನಾನು ಜೀವನ ಹೆಂಗಾದ್ರೆ ಮಾಡೇ ಮಾಡ್ತೀನಿ, ಏನೋ ನಿಮ್ಮಂತವ್ರ ಸಹಕಾರ ಕೊಡಿ ಅಂತ ನಾ ಕೊಟ್ರೆ ನನ್ಗೆ ಒಳ್ಳೇದು ಅಂತ ನಾನು ಕೇಳಿದೆ ಸರ್. ಆಯ್ತು ಅಂತಂದ್ಬಿಟ್ಟು ಬೆಂಗಳೂರಲ್ಲಿ ಒಂದು ಕೆಂಗೇರಿ ಗಣಪತಿ ದೇವಸ್ಥಾನದಲ್ಲಿ 2021 ಫೆಬ್ರವರಿ 7 ತಾರೀಕು ನನ್ನ ಮದುವೆ ಆಯ್ತು ಸರ್. ಬೇಕಾದ್ರೆ ನಿಮ್ಗೆ ಹುಡುಗಿ ಹುಡುಗಿ ಪರಿಚಯ ಮಾಡ್ಕೊಟ್ರ? ಹುಡುಗಿನೆಲ್ಲ ಪರಿಚಯ ಮಾಡ್ಕೊಟ್ರು, ಮನೆಗೆಲ್ಲ ಕರ್ಕೊಂಡು ಹೋಗಿ ನನ್ಗೆ ಹಿಂಗೆಲ್ಲ ನಾನು ಏನೇನು ಹಾಡ್ತೀನಿ ಎಲ್ಲ ಕೇಳಿ ಎಲ್ಲ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಟ್ರಿ. ಇವ್ರ ತಮ್ಮ ಆಯ್ತು, ನಿಮ್ಗೆ ಕಣ್ ಕಾಣಲ್ಲ ಹೆಂಗೆ ನೀವು ಹುಡುಗಿ ಒಪ್ಕೊಂಡ್ರಿ? ಅಂದ್ರೆ ಹುಡುಗಿ ಒಪ್ಕೊಂಡೆ ಅಂತಂದ್ರೆ ನಾನು ಇವ್ರ ಮಾತು ಮತ್ತೆ ಇವ್ರ ಅಡುಗೆ ಮಾಡೋದು ಪ್ರತಿಯೊಂದು ಕೂಡ ನನ್ಗೆ ಇಷ್ಟ ಆಯ್ತು. ಮತ್ತೆ ಒಳ್ಳೆ ಭಾವನೆ, ಈಗ ಕಣ್ಣು ಕಾಣಿಸೋದು ಮುಖ್ಯ ಅಲ್ಲ, ಜೀವನ ಮಾಡೋದು ಮುಖ್ಯ. ಈಗ ಕಣ್ ಕಾಣಿಸಿದ್ರೆ ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ ನಿಮ್ಗೆ ಸಾಮಾನ್ಯ ಗೊತ್ತಿರೋ ಹಾಗೆ. ಅದೇ ತರ ನಾನು ಜೀವನ ಮಾಡ್ಬೇಕು. ನಂದು ಒಂದು ನಾನು ಸ್ವಂತ ಟೀಮ್ ಕಟ್ಕೋಬೇಕು, ಏನಾದ್ರು ಒಂದು ಏನಾದ್ರು ಮಾಡ್ಕೋಬೇಕು ಅಂತ ನಾನು ಆಸೆ ಪಟ್ಟೆ ಸರ್. ಆಗ ಜೀವನ ಮಾಡ್ತೀನಪ್ಪ ಅಂತಂದ್ರು. ಆಯ್ತು, ನಿಮ್ಮ ಎಷ್ಟಂತೆ ಆಗ್ಲಿ ಅಂತಂದೆ. ಜೀವನ ಮಾಡೋಕೆ ಅಂತ ಹೊರಟಾಗ ಮದ್ವೆ ಮಾಡೋದ್ಕೊಳ್ಳೋಕು ಕೂಡ ನನಗೆ ನನಗೆ ಫೋನ್ ಮಾಡಿ ಪದೇ 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 ತಲೀತಿದ್ದ ಇದ್ರು. ಯಾರು? ನಮ್ಮ ಅಣ್ಣ. ಏನಂತ ಕರ್ತಿದ್ರು? ಮದ್ವೆ ಅವ್ಡಿಗೆ ಬೇಡ, ಅಲ್ಲೊಬ್ಬು ಅವ್ರಿಗೆ ವಯಸ್ಸಾದಂಗ್ ಕಾಣಿಸ್ತಾಳೆ ಅಂತೇಳಿ ಎಲ್ಲ ಮಾತಾಡಿದ್ರು ಸರ್. ಆಮೇಲೆ ನಾನ್ ಏನಾದ್ರೂ ಪರವಾಗಿಲ್ಲ, ಅದನ್ನ ಕಟ್ಕೊಂಡು ನಿಮ್ಗೇನು ನಾನ್ ಮದ್ವೆ ಮಾಡ್ಕೊಂಡೆ ಮಾಡ. ಅದಾವಾಗ ನಮ್ಮ ತಂದೆಯವ್ರು ಯಾವ್ದೇ ಕಾರಣಕ್ಕೂ ಅಡ್ಡಿ ಮಾಡ್ಲಿಲ್ಲ, ನಮ್ಮ ತಂದೆಯವ್ರು ಅಡ್ಡಿ ಮಾಡ್ಲಿಲ್ಲ. ನೀನ್ ಎಷ್ಟಂತೆ ಮಾಡ್ಕೊಂಬ, ಒಂದ್ಸಲ ನಮ್ಮ ದೊಡ್ಡಬಾಮ ಇದನ್ನ ಎಲ್ಲ ಕರ್ಕೊಂಡು ಹೋಗಿದ್ದೆ ನಮ್ಮೂರ್ಗೆ. ಅವತ್ತಿನ ದಿನ ಎಲ್ಲ ಪ್ರತಿಯೊಂದು ಶಾಸ್ತ್ರ ಎಲ್ಲ ಮಾಡಿ ಆಯ್ತು ಕಳಿಸ್ಕೊಡ್ತೀವಿ ಅಂತೇಳಿ ಎಲ್ಲ ಅಂದ್ರು ನಮ್ಮ ತಂದೆಯವರು. ಅವಾಗ ನಾನು ಎಲ್ಲ ಒಂದ್ ಕಡೆ ಆಡ್ತಾ ಇದ್ದೆ, ಇಲ್ಲಿ ದೇವಿ ತಂದ್ರಲ್ಲಿ ಎಲ್ಲ ಒಂದ್ ಕಡೆ ಆಡ್ತಾ ಇರ್ಬೇಕಾದ್ರೆ ಅವತ್ತು ರಾತ್ರಿ ಫೋನ್ ಮಾಡಿ ನನ್ಗೆ ಏನಂದ್ರು ಆ ಹುಡುಗಿ ಬೇಡ ಕಣೋ, ಏನೋ ಹುಡುಗಿ ನೋಡಿದಿ ಅಂತಲ್ಲ. ಹೌದು, ನೋಡಿದೀನಪ್ಪ ಅಂತಂದೆ. ನೋಡಿದ್ಕೆ ಏನಕ್ಕೆ ಆ ಹುಡುಗಿ ಬೇಡ, ನಿನ್ಗಿಂತ ಏಜ್ ಜಾಸ್ತಿ ಆಗಿದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಏಜ್ ಜಾಸ್ತಿ ಆದ್ರೆ ಏನು, ನೀವ್ ಯಾರು ನನಗೆ ನೋಡ್ತಾ ಇಲ್ಲ, ನನ್ನ ಜೀವನಕ್ಕೆ ಯಾರು ನೋಡ್ಕೋತಾ ಇಲ್ಲ, ಏನು ಮಾಡ್ತಿಲ್ಲ, ನನ್ನ ಇಷ್ಟ ಬಂದಂತೆ ನಾನು ಮದುವೆ ಮಾಡ್ಕೊಳಕ್ ಬಿಟ್ಬಿಡಿ ನನ್ನ ಅಂತಂದೆ. ಹೇಳಿದ್ರು ಕೂಡ ಕೇಳಿದೆ ಸರ್ ನನಗೆ. ಅಷ್ಟೆಲ್ಲ ನನಗೆ ನೋವು ಮಾಡಿ ಬಹಳ ತೊಂದರೆ ಕೊಟ್ಟು ಒಂದು ವಾದ್ಯ ನಡೆಸ್ಬೇಕಾದ್ರು ಅವ್ರ ಮನೆ ನಮ್ಮ ಎರಡನೇ ಅಣ್ಣನ ಮನೇಲಿ ಇದೆ ಸರ್. ಒಂದು ದಿನ ತುಂಬಾ ಹಿಂಸೆ ಮಾಡಿ ನಮ್ಮ ಮನೇಲಿ ಇದ್ದಂತ ವಾದ್ಯ ನಾನು ಅವ್ರ ಮನೆ ಈಗಲೂ ಕೂಡ ಅಲ್ಲಿದೆ. ಆ ಒಂದು ವಾದ್ಯನ ತೆಗೆದು ಎಸೆಕೆಲ್ಲ ಮಾಡಿದೆ ಸರ್. ತೆಗೆದು ಆಚೆ ಎಲ್ಲ ಎಸೆಕೆಲ್ಲ ಮಾಡಿ ಎಸ್ತಿದ್ರು. ಒಂದ್ಸಲ ನಾನು ಸಪ್ರೇಟ್ ಆಗಿ ಮನೆ ಮಾಡ್ಕೊಂಡೆ. ಮದ್ಯ ಯಾವಾಗಾಯ್ತು? 2021 ಫೆಬ್ರವರಿ 7. ಅದೇ ಬಟ್ಟೆಯಲ್ಲಿ ಯಾರು ಸಿಕ್ಕಿದ್ರು ಅಂತ ಹೇಳಿ ಅವರೇ ಮದ್ವೆ ಮಾಡಿದ್ರ? ಹಾ, ಇವರೇ ಸರ್. ಇವರೇ ನಮ್ಮ ಮಾವರೇ ಸರ್. ಹಾ ಹಾ, ಆಯ್ತು ಆಯ್ತು. ಹೌದು, ಯಾವ ಧೈರ್ಯದ ಮೇಲೆ ಮದ್ವೆ ಆಗಿದೆ? ನಿಮ್ಮ ಮದ್ವೆ ಆಗ್ಬೇಕಾದ್ರೆ ಹೆಂಡತಿ ಕಟ್ಟಿದ ಮೇಲೆ ಹೆಂಡತಿ ಸಾಕ್ಬೇಕು ಅಲ್ವಾ? ಹೌದು ಸರ್. ನೀವು ಸಾಕಕ್ಕೆ ನಿಮ್ಗೆ ಏನು ವರಮಾನ ಐತಿ? ನಿಮ್ಗೆ ವರಮಾನ ಅಂತಂದ್ರೆ ನಾನು ಅದೇ ಜೀವನ ಮಾಡ್ತಿದ್ನಲ್ಲ, ಅದ್ರಲ್ಲೇ ನಾ ಒಂದಷ್ಟು ಏನು ಉಳಿಸ್ಕೊಂಡಿದ್ದೆ. ಏನ್ ಜೀವನ ಮಾಡ್ತಿದ್ರಿ? ನಾನು ಈ ತರ ಹಾಡ್ ಆಡ್ಕೊಂಡು ಜೀವನ ಮಾಡ್ತಾ ಇದ್ದೆ. ಬೇರೆ ಬೇರೆ ಯಾವ್ದಾದ್ರು ಟೀಮ್ ಅಲ್ಲಿ ಕರೆದ್ರೆ ನಾನು ಅಲ್ಲೂ ಕೂಡ ಆಡಕ್ಕೆಲ್ಲ ಹೋಗ್ತಾ ಇದ್ದೆ, ಆರ್ಕೆಸ್ಟ್ರಾ ಟೀಮ್ನಲ್ಲಿ ಹಾಡ್ತಾ. ಆಮೇಲೆ ಒಂದ್ 10 ಸಾವಿರ ಹಿಂಗೆ ಬ್ಯಾಂಕ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ. ನಮ್ ಕಲ್ಕೆರೆ ಬ್ಯಾಂಕ್ ಅಂತ ಇತ್ತು, 11 ಸಾವಿರ ಇತ್ತು ಸರ್. ನಮ್ಮ ಅಣ್ಣಂದಿರು ಕೇಳಿದ್ರು, ಅವ್ರಿಗೆ 2019 ಅವ್ರಿಗೆ ಅವ್ರು ಕೇಳಿದ್ದಕ್ಕೆ ನಾನು ಕೊಡೋದಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ತಂದೆಯವರೇ ಹೇಳಿಬಿಟ್ಟು ನನಗೆ ದುಡ್ಡು ಕೊಡ್ಸಿದ್ರು. 50-55 ಸಾವಿರದ ದುಡ್ಡು ಕೊಡ್ಸಿದ್ರು ಅವ್ರಿಗೆ, ನಮ್ಮ ಅಣ್ಣದವ್ರು ಇಬ್ಬರಿಗೂ ಕೂಡ. ಕೊಡೋದಿಲ್ಲ ಅಂತ ಹೇಳಿದ್ರು ಕೂಡ ಕೊಡಿಸ್ಬಿಟ್ಟು, ನಿಮ್ಮ ಅಣ್ಣ ತನಕನೋ ಕೊಡ್ಬೇಕು ನಾಳೆ ದಿವಸ, ಅವ್ರೇ ನಿನ್ಗಾಗ್ಬೇಕು, ನೀನು ಅವ್ರನ್ನ ಬಿಟ್ಟು ಆಗೋದಿಲ್ಲ ಅಂತೇಳೆಲ್ಲ ಕೇಳಿ ನನಗೆ ಕೊಡಿಸ್ಬಿಟ್ರೆ ಸರ್. ಕೊಡಿಸಿದ್ಕೆ ನಾನು ಕೊಟ್ಟಿದ್ಕೆ ನನಗೆ ಕೊನೆಗೆ ನಿನ್ಗೇನ್ ಕೊಡ್ಬೇಕು, ಯಾವ್ದು ಏನು ಕೊಡಂಗಿಲ್ಲ ಅಂತ ನಂತಾನೆ ಹೇಳ್ತಾ ಇರೋದು. ಮದ್ವೆ ಆದ ನಂತರ ಬೆಂಗಳೂರಲ್ಲಿ ಒಂದು ಸೀಗೇಳಿ ಗೇಟ್ ಅಲ್ಲಿ ಮನೆ ಮಾಡಿದೆ ಸರ್. ನಾನು ಅಲ್ಲಿ ಮನೆ ಮಾಡ್ಕೊಂಡು ಅಲ್ಲಿ ಕಾರ್ಯಕ್ರಮ ಹೇಗೆ ಬಾಡಿಗೆ ಮನೆ ಸರ್? ಬಾಡಿಗೆ ಮನೆ. ಬಾಡಿಗೆ ಮನೆ ಸೀಗೇಳಿ ಗೇಟ್ ಅಂತ ತಾವರೆಕೆರೆ. ಅಲ್ಲಿ ಮನೆ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಇದ್ವಿ. ಆ ನಂತರ ಅಲ್ಲಿ ಎಲ್ಲ ರೇವಲ್ಲ ಚಿಕ್ಕ ಮನೆ ಅಂತಂದ್ಬಿಟ್ಟು ಇಲ್ಲಿ ಪಿರಿಯಾಪಟ್ಟಣಕ್ ಬಂದ್ಬಿಟ್ಟು ಇಲ್ಲಿ ಒಂದು ಏರಿಯಾ ಇತ್ತು ಸರ್, ಪಿರಿಯಾಪಟ್ಟಣದ ಒಂದು ಏರಿಯಾ. ಯಾರು ಕರ್ಕೊಂಡ್ ಬಂದ್ರು ಪಿರಿಯಾಪಟ್ಟಣಕ್ಕೆ? ಯಾರು ಕರ್ಕೊಂಡ್ ಬಂದ್ರು ನಿಮ್ಗೆ?
ನಾವು ಬಸ್ಸಲ್ಲೇ ಬಂದ್ವಿ. ಹೌದು ಸರ್, ನಾವೇ ಬರ್ತೀವಿ ಎಲ್ಲಾದ್ರೂ. ನಾವು ಬಂದೆ ಇಬ್ರು ಬಂದ್ಬಿಟ್ಟು, ನಮ್ಮ ಅವರು ಇವ್ರ್ಯಾರು ಇರ್ಲಿಲ್ಲ, ನಾವಿಬ್ರು ಬಂದ್ವಿ. ಹಿರಿಯಪಟ್ಟಣ ಬಂದು ಮೆಳ್ಳಳ್ಳಿ ಗೇಟ್ ಅಂತ ಇದೆ, ಅಲ್ಲಿ ಮನೆ ಮಾಡ್ಕೊಂಡ್ವಿ. ಮನೆ ಮಾಡ್ಕೊಂಡು ಹಿಂಗೆ ಸ್ವಲ್ಪ ದಿವಸ ಕಳೆದ್ವಿ. ಕಳೆದು ಆದ ನಂತರ ಮತ್ತೆ ನಮ್ಮ ಊರಿಗೆ ಹೋದ್ವಿ. ನಾನೇ ನಮ್ಮ ಮನೆ ನಮ್ಮ ಊರ ಸಪ್ರೇಟ್ ಮನೆ ಮಾಡಿದ್ದೆ. ಮಂಜುಳಮ್ಮ ಅಂತ ಇದ್ದಾರೆ ಸರ್, ಅಲ್ಲಿ ಮನೆ ಮಾಡಿಕೊಂಡು ಅಲ್ಲಿ ನಮ್ಮ ಜೀವನ ಮಾಡ್ಬೇಕಲ್ಲ ಅಂದ್ಬಿಟ್ಟು ಅಲ್ಲೇ ಒಂದಷ್ಟು ದಿವಸ ಜೀವನ ಮಾಡಕ್ಕೆ ಅಂತ ಹೋದೆ. ಅಲ್ಲೂ ಜೀವನ ಮಾಡಕ್ಕೆ ಅಂತ ಹೋದ್ರು ಕೂಡ ಅಲ್ಲೂ ಕೂಡ ನೆಟ್ಟಿಗೆ ಯಾರು ಬಿಡ್ಲಿಲ್ಲ. ಆಯ್ತು, ಮನೆ ಅವ್ರ ಪ್ರಯಾಣ ಬಿಡಿ, ನಿಮ್ಮ ಅಣ್ಣ ಪ್ರಯಾಣ ಬಿಡಿ. ಹಾಂ ಸರ್, ನಿಮ್ಗೆ ಹೇಳಿ ಈಗ ಇನ್ನು ಅಷ್ಟಾದ್ಮೇಲೆ ಇನ್ನೆಲ್ಲೂ ಹೋಗ್ಲಿಲ್ಲ. 2022ನೇ ಇಸ್ವಿಯಲ್ಲಿ ಈಗ ಇಲ್ಲಿಗೆ 2022 ಆಗಸ್ಟ್ 12ನೇ ತಾರೀಕು ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದು ಇಲ್ಲಿ ಲಾಡ್ಜ್ಗಳಲ್ಲೆಲ್ಲ ರೂಮ್ ಮಾಡ್ಕೊಂಡ್ವಿ ಸರ್. ಲಾಡ್ಜ್ಗಳಲ್ಲಿ ಅಂದ್ರೆ ಲಾಡ್ಜ್ ಅನ್ನೋದಕ್ಕಿಂತ ಮೊದಲು ಬಸ್ ಸ್ಟಾಪ್ ಅಲ್ಲೇ ಉಳ್ಕೊಂಡಿದ್ವಿ. ಯಾವ ಸ್ಟಾಪ್ ಅಲ್ಲಿ? ಶಬರ್ ಬಸ್ ಸ್ಟಾಪ್ ಅಂತ ಇದೆ, ಅಲ್ಲೆಲ್ಲ ಅಲ್ಲೇ ಇದ್ವಿ. ಅಲ್ಲೇ ಇದ್ಕೊಂಡು ಏನೇನೋ ಮಾಡ್ಕೊಂಡು ಅಂಗಡಿಗಳಿಗೆಲ್ಲ ಹೋಗಿ ಈ ತರ ಫಂಡ್ ರೈಸಿಂಗ್ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ, ಅದನ್ನೆಲ್ಲ ಹಿಂಗೆ ಮಾಡ್ಕೊಂಡು ಎಲ್ಲಾನು ಕೇಳ್ಕೊಂಡು ಈ ತರ ದುಡ್ಡು ಸಂಪಾದನೆ ಮಾಡ್ಕೊಂಡೆ. ನಮಗೆ ಈ ತರ ಸಹಾಯ ಮಾಡಿ ಅಂತೆಲ್ಲ ಕೇಳ್ಕೊಂಡು ಬೇರೆ ಬೇರೆ ರೂಮ್ಗಳು ಸಿಕ್ಕಿದ್ದ ಜಾಗದಲ್ಲ ರೂಮ್ ಮಾಡ್ಕೊಂಡು ಇರಿಸಿರಿ ರೂಮ್ನಲ್ಲೆಲ್ಲ ಇದು ಮಾಡ್ಕೊಂಡು ಆ ನಂತರ ಒಂದು ದಂಬಡಿ ತಗೊಂಡು ದಂಬಡಿಯಿಂದ ಹಾಡ ಭಜನೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಎಲ್ಲ ಕಡೆ ತಗೊಂಡು ದಂಬಡಿ ಅಂತ ಇದೆ, ಅದು ಈಗ ಗಂಜೂರ ಅಂತ ಹೇಳ್ತಾರೆ ನಮ್ಮ ಇದು ಹಳ್ಳಿ ಭಾಷೆಯಲ್ಲಿ ದಂಬಡಿ ಅಂತ ಹೇಳ್ತಾರೆ ಸರ್. ಅದನ್ನು ತಗೊಂಡು ಜೀವನ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್. ಜೀವನ ಮಾಡಿಕೊಂಡು ಆಡೋದಕ್ಕೆ ಆಡೋದಕ್ಕೆ ಸಹಾಯದಿಂದ ತಾಳ ಮಾಡ್ಕೊಂಡು ಆಡಕ್ ಶುರು ಮಾಡಿದ್ರಿ. ಹೌದು ಸರ್, ಹೌದು. ಆ ನಂತರ ಆಡೋಕೆ ಅಂತ ಶುರು ಮಾಡಿದ್ಮೇಲೆ ಯಾವ ಹಾಡು ಆಡಿದ್ರಿ ಫಸ್ಟ್? ಫಸ್ಟ್ ನಾನು ಶುರು ಮಾಡಿದ್ದು ಯಾವುದೇ ಕಾರ್ಯಕ್ರಮ ಮಾಡ್ಬೇಕು, ನಾನು ನಮ್ಮ ಶಾಲೆಯಲ್ಲಿ ನಾವು ಕಲಿತ ಪ್ರಕಾರ ಗಣಪತಿ ಪ್ರಾರ್ಥನೆಯಿಂದಾನೆ ಶುರು ಮಾಡೋದು. ನಾವು ಆಡ್ತೀರ ಈಗ? ಹೌದು ಸರ್, ಆಡ್ತೀನಿ. ಆಡಿ, ಹಂಗೆ ಆಡಿ, ಹಂಗೆ ಆಡಿ, ಹಂಗೆ ಆಡ್ಲ ಬೇಡ ಬೇಡ. ಹಾಗೆ ಹಂಗೆ ಆಡಿ. ನಂಬಿದೆ ನಿನ್ನ ನಂಬಿದೆ, ನಂಬಿದೆ ನಿನ್ನ ನಂಬಿದೆ, ಲಂಬೋದರನೇ ಅಂಬಾತನಯನೆ ನಿನ್ನ ನಂಬಿದೆ ನಿನ್ನ ನಂಬಿದೆ, ಲಂಬೋದರನೇ ಅಂಬಾತನಯನೆ ನಿನ್ನ ನಂಬಿದೆ ನಿನ್ನ ನಂಬಿದೆ, ವಿದ್ಯಾದಾಯಕ ಸಿದ್ಧಿ ವಿನಾಯಕ, ವಿದ್ಯಾದಾಯಕ ಸಿದ್ಧಿ ವಿನಾಯಕ, ಸದ್ಬುದ್ಧಿಯ ನೀಡು ಅಗನಾಶಕ, ಸದ್ಬುದ್ಧಿಯ ನೀಡು ಅಗನಾಶಕ, ನಿನ್ನ ನಂಬಿದೆ ನಿನ್ನ ನಂಬಿದೆ, ಲಂಬೋದರನೇ ಅಂಬಾತನಯನೆ ನಿನ್ನ ನಂಬಿದೆ ನಿನ್ನ ನಂಬಿದೆ, ನೀನಾಡಿಸುವ ಬೊಂಬೆಯ ನಾನು ಸೂತ್ರಧಾರನೇ ಗಣನಾಯಕ, ನೀನಾಡಿಸುವ ಬೊಂಬೆಯ ನಾನು ಸೂತ್ರಧಾರನೇ ಗಣನಾಯಕ, ಪಾಮರ ನಾನು ಪರದೈವ ನೀನು, ಪಾಮರ ನಾನು ಪರದೈವ ನೀನು, ಪಾದಗಳಡಿಯಲಿ ತಲೆಬಾಗಿ ನಾನು ನಂಬಿದೆ ನಿನ್ನ ನಂಬಿದೆ, ಲಂಬೋದರನೆ ಅಂಬಾತನಯನೆ ನಿನ್ನ ನಂಬಿದೆ ನಿನ್ನ ನಂಬಿದೆ, ರಾಮಚಂದ್ರನು ನಿನ್ನ ಸೇವಿಸಿ ರಾವಣನ ಕೊಂದ ತೇತ್ರಾಯುಗದಿ, ಪಾಂಡುನಂದನರು ನಿನ್ನ ಪೂಜಿಸಿ ರಾಜವ ಪಡೆದರ ದ್ವಾಪರದಿ, ರಾಮಚಂದ್ರನು ನಿನ್ನ ಸೇವಿಸಿ ರಾವಣನ ಕೊಂದ ತೇತ್ರಾಯುಗದಿ, ಪಾಂಡುನಂದನರು ನಿನ್ನ ಪೂಜಿಸಿ ರಾಜವ ಪಡೆದರು ದ್ವಾಪರದಿ, ಭಾದ್ರಪದ ಶುಕ್ಲ ಚೌತಿಯಂದು ನಿನ್ನ ಪೂಜಿ ಪರು ಕಲಿಯುಗದಿ, ನಿನ್ನ ಪೂಜಿ ಪರು ಕಲಿಯುಗದಿ, ನಿನ್ನ ಬಿಡರೆ ಪೂಜಿತರು ಈ ಕಲಿಯುಗದಿ, ನಂಬಿದೆ ನಿನ್ನ ನಂಬಿದೆ, ಲಂಬೋದರನೆ ಅಂಬಾತನಯನೆ ನಿನ್ನ ನಂಬಿದೆ ನಿನ್ನ ನಂಬಿದೆ, ನಂಬಿದೆ ನಿನ್ನ
ನಂಬಿದೇನ ನಿನ್ನ ನಂಬಿದೆ. ಧನ್ಯವಾದ. ಮೊಟ್ಟ ಮೊದಲ ಬಾರಿಗೆ ನೀವು ಕಂದರ ತಗೊಂಡು ಭಾವಗೀತೆ ಆಡೋದಕ್ಕೆ ಭಕ್ತಿಗೀತೆ ಪ್ರಾರಂಭ ಮಾಡಿದ್ರಿ. ಹೌದು ಸರ್. ಅಮ್ಮ ನೀನ್ ಹೇಳ್ತಿದ್ದೀನಿ, ಈಗ ನೀವು ಮದುವೆ ಮಾಡ್ಕೋಬೇಕಾದ್ರೆ ನಿಮ್ಮ ಇದ್ ಮಾಡೋದನ್ನ ಪರಿಚಯ ಮಾಡ್ಕೊಟ್ರಲ್ಲ, ನಿಮ್ಗೆ ಏನಿರ್ತೀರಿ ಮಜ್ಮಾನರಿಗೆ ಏನಿರ್ತೀರಿ, ನಿಮ್ಗೆ ಮದುವೆ ಮಾಡ್ಕೋಬಹುದು ಅನ್ಸ್ತಾ ಹೆಂಗನ್ಸ್ತೋ? ಅಲ್ಲ ಇಲ್ಲಿರಲ್ಲ ಧೈರ್ಯ ಕೊಟ್ರೆ ನಿಮ್ಗೆ ಮದುವೆ ಮಾಡ್ಕೊಳ್ಳಿ ಜನ ಸಾಕ್ತೇನೆ ಅಂತ ಹೇಳಿದ್ರ? ಓ ಇವರು ತುಂಬಾ ಚೆನ್ನಾಗಿ ಇವತ್ತು ಹಾಡ್ತಾರೆ, ನಾಳೆ ದಿನ ದೇವ್ರ ಒಳಗೆ ನೋಡಿ ಇಬ್ರು ಆದ್ರೂ ಆಗ್ಬೋದು. ಏನು ಹಾಕಲ್ಲ, ಇವತ್ತು ಕಣ್ಕೊಂಡವ್ರು ಮಾಡ್ಬೇಕಾದ್ರೆ ಜೀವನ ಬಹಳ ಕಷ್ಟ ಇದ್ದ ನೋಡ್ಬೋದು. ಏನು ಹಾಕಲು ಒಳ್ಳೇದಾಗಿ ಅಂತ ನಮ್ಮ ತಂದೆ ಸಹಕಾರ ಕೊಟ್ರು. ನಾನೇ ನಿಮ್ಗೆ ದುಡ್ದು ಅನ್ನ ಆಗಿರ್ತಲ್ಲ ಸಾಲಕ್ಕೆ, ಅವ್ರಿಗೆ ಎರಡ್ ಸತಿ ಹಾರ್ಟ್ ಆಪರೇಷನ್ ಆಗಲ್ಲ, ನೀವು ಸಾಕ್ಬೇಕಾದ್ರೆ ಕಷ್ಟ ಏನು ಇಲ್ಲ ಅಂತ ಸಾಕ್ತೆ. ಏನೋ ದೇವ್ರು ಸಿಕ್ತಂಗ ಇವತ್ತು ಹುಡುಗ ಸತ್ತೆ ಸಿಕ್ಕಿದ್ ಒಳ್ಳೇದಾಯ್ತು, ಮಾಡ್ಕೊಂಡ್ರು ನಾಳೆ ಏನು ಒಳ್ಳೇದಾಗ್ತಂತ ಏನು ಹಾಕಲ್ಲ ಅನ್ನೋದು ನಮ್ಮ ತಂದೆಯವ್ರ ಸಹಕಾರ ಕೊಟ್ರು. ನಮ್ಗೆ ಸಾಲಕ್ಕೆ ನಮ್ಮ ಅಮ್ಮನೂ ಇಲ್ಲ, ಅವ್ರು 2009 ತೀರ್ಕೊಂಡ್ರು. ಇದೆ ತೀರಸ್ಕೊಂಡ್ರು ತೀರದ್ ಮೈಸೂರಲ್ಲಿ ಅತ್ತೆ ಒಬ್ಳು ಓ ಇನ್ ಹೆಂಗೋ ಅವ್ರು ಕಣ್ಕೊಂಡ್ರು ನಾನ್ ಕಣ್ಕೊಂಡ್ರು ಹೆಂಗೋ ಒಬ್ರು ಒಬ್ರು ಸೇರ್ಸ್ಕೊಂಡು ಹೋದ್ರೆ ನಾಳೆ ದೇವ್ರು ನಿಮ್ಮ ತಿರ್ಸಿ ಕೊಳೆ ಮಾಡ್ ಮಾಡ್ಬೋದು ನಮ್ದು ಎಂತ ಅಂದ್ಬಿಟ್ಟು ನಾನ್ ಕಣ್ಕೊಂಡು ಅಂತ ಅಂದ್ರು. ಅವ್ರ ಮಾತು ನಾನೇ ಇದ್ರ ಉತ್ತರ ಕೊಡ್ಲಿಲ್ಲ. ಇದು ಕೇಳಿದ್ರು ನಮ್ಮ ಅಪ್ಪನ ಸ್ವಲ್ಪ ಇರಿ ಏನಿಲ್ಲ, ನಮ್ ತಂದೆಯವರು ಹೇಳಿದ್ರು ನೋಡಮ್ಮ ನಾವು ನಿಮ್ ನಿಲ್ಗಂಟ ಸಾಕಿರೋದೇ ದೊಡ್ಡದು, ನನಗೂ ಏನಾದ್ರು ವಯಸ್ಸಾಯ್ತು ಬತ್ತು, ಸಾಲಕ್ಕೆ ನಿಮ್ ಅಮ್ಮನೂ ಇಲ್ಲ, ನಿನ್ ಇಷ್ಟ ಹೆಂಗೆ ನೋಡಿದ್ರು ತುಂಬಾ ಒಳ್ಳೆಯವ್ರಂಗ್ ಕಾಣ್ತಾರೆ ಅಂತ ಅಂದ್ರು. ಇವ್ರು ಹಾಡ್ತಿದ್ ನೋಡಿ ನನ್ಗೂ ತುಂಬಾ ಇಷ್ಟ ಆಯ್ತಲ್ಲ, ಒಳ್ಳೇರು ಅಂತ ಇವ್ರು ಹಾಡ್ತಾ ಇದ್ರಲ್ಲ ಹಾಡಿದ್ರಲ್ಲ ಗೊತ್ತಾಗ್ಬಿಡ್ತು ಸರ್ ನನ್ಗೆ. ಇವ್ರ ಮುಂದೆ ನಾಳೆ ದಿನ ಒಳ್ಳೇದಾಗ್ ಬೆಳೆದ್ರೂ ಬೆಳಿಬೋದು, ನಮ್ ತಂದೆಯವ್ರು ಹೇಳಿದ್ ಮಾತು ಕೇಳಿದ್ರೆ ನನ್ಗೆ ಒಳ್ಳೇದಾದ್ರೂ ಆಯ್ತದೆ ಅಂತ ಅಂದ್ಬಿಟ್ಟು, ಸರಿ ಬಿಡ್ರೆ ನೀವು ಹೇಳಿದ್ಕೆ ನಾನೇನಿಲ್ಲ ಅಂತ ಅನ್ಕಲ್ಲ, ಮಾಡ್ಕೊಳ್ಳಿ ಬಿಡಿ. ಹೆಣ್ಮಕ್ಳು ಅಂತ ಇದ್ಮೇಲೆ ಯಾವತ್ತಿದ್ರು ಆಗೋದೇ ಅಲ್ವಾ, ಇನ್ನೆಷ್ಟು ದಿವಸ ಮನೇಲಿ ಇರಕ್ಕದತ್ತು, ಹೆಂಗೋ ನನ್ಗೂ ಕಣ್ ಕಾಣಿಸಕಲ್ಲ ಅವ್ರಿಗೆ ಕಾಣಕಲ್ಲ, ಹೆಂಗೋ ಇದ್ದಿರಲ್ಲಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ನಾನು ಒಂದು ಇವ್ರ ಮಾತ್ಕೆಂದ ಎದುರು ಹತ್ರ ಕೊಡ್ಲಿಲ್ಲ. ನಾನು ಅಂತ ನಾನು ಮನಸ್ಫೂರ್ತ ನಾನು ಒಂದೆ ನಾನೇ ಒಪ್ಕೊಂಡಿದ್ ಸತ್ಯ ಅದು. ಮನೆ ಮಾಡ್ಕೊಂಡು ಡಿಸೆಂಬರ್ 31 ತಾರೀಕಲ್ಲಿ ಇವ್ರೇ ಕೊಡ್ತಿರೋದು. ಇವ್ರು ಹೇಳ್ಬೇಕು ಅಂದ್ರೆ ಸಾಲದ್ಕೆ ನಾವು ಸುಮ್ನೆ ಹೇಳೋದಲ್ಲ, ನಿಮ್ ಕೈಲೊಂದು ಬೇರೆ ಅವರು ನಮ್ಗೆ ತಂದೆ ಆಗಿರ್ಬೋದು, ನಮ್ ತಂದೆ ಅವ್ರಿಗಿಂತಲೂ ಹೆಚ್ಚು ಸರ್ ಮಾತ್ರ. ಎಷ್ಟೊತ್ತಿನಲ್ಲಿ ಬೇಕಾದ್ರೆ ರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಅಣ್ಣ ನಮ್ಗೆ ಹಿಂಗ ಊಟಕ್ಕೆ ತೊಂದರೆ ಆಯ್ತು, ಹಿಂಗ ನೀರಿಗೆ ತೊಂದರೆ ಆಯ್ತು, ಹಿಂಗೊಂದು ತರಕಾರಿ ತಗೋಬೇಕು, ಒಂದು ಸಿಟಿಗೆ ಹೋಗಿ ಬರ್ಬೇಕು ಅಂತ ಅಂದ್ರೆ ಏನೇ ಕೆಲಸ ಬಿಟ್ಬಿಟ್ಟು ಬತ್ತೀನಿ ಕಣಪ್ಪ ಬತ್ತೀನಿ ಕಣಮ್ಮ ಹಿಂಗ್ ಬನ್ನಿ ಅಂತವ. ಇಲ್ಲಿವರೆಗೂ ನಮ್ಗೆ ಹಂಗೆ ನೋಡ್ಕೋತಾವ್ರಿ, 8 ತಿಂಗಳಾಯ್ತು ಚೆನ್ನಾಗಿ ಸರ್. ಸರ್ ನಾನೇ ಮಾಡ್ತೀನಿ, ಅದು ನಮ್ಮ ಅಮ್ಮ ಇದ್ದಂಗ್ಲೆ ಕಲ್ತ್ಕೊಂಡಿದ್ದೆ ಸರ್ ನಾನು. ನಮ್ ತೋ ಹೊಸ್ಕೊಳ್ಳೆಲ್ಲ ಸಹ ಆಗ್ತಿದ್ದ ಹಾಲೆಲ್ಲ ಕರಿತಾ ಇದ್ದೆ ನಾನು. ಈಗ ಹೊರಗಡೆ ಆಡಿಕೊಳ್ಬೇಕಾದ್ರೆ ಅಡ್ಮಾನ್ ಜೊತೆ ಹೋಗ್ತೀರಾ ನಿಮ್ಗೆ? ಮೈಸೂರು ಎಲ್ಲೆಲ್ಲ ಹೋಗ್ತೀರಿ? ಮೈಸೂರಲ್ಲಿ ಸಹ ನಾವು ಪ್ರಸ್ಟು ದಂಬಡಿ ಇದ್ದಾಗ ಅಲ್ಲಿ ಕುವೆಂಪು ನಗರ ಅಗ್ರಹಾರಕ್ಕೆಲ್ಲ ಹೋಯ್ತಾ ಇದ್ದ. ಈಗ ಇದು ಬಾಕ್ಸ್ ಆಯ್ತಲ್ಲ ಬಸ್ ಅಲ್ಲಿ ತಗೊಂಡೋಗಕ್ಕೆ ಒಂದ್ ಸ್ವಲ್ಪ ಜನಗಿನ ಇದ್ ಮಾಡಿದ್ರೆ ಬಾಕ್ಸ್ ಇದಾಗ್ಬಿಡ್ತದೆ ಅನ್ಬಿಟ್ಟು ಅದಕ್ಕೆ ಸರ್. ಈಗ ಅಲ್ಲಿ ಮಾಮೂಲಿ ನೀವತ್ ಬಂದು ನಾವು ಸಿಟಿಲಿ ಸಿಕ್ಕಿದ್ವಲ್ಲ ಅಲ್ಲೇ ಮಾಡ್ತೀವಿ, ಅಲ್ಲಿ ಮಾಡಿದ್ರೆ ನಮ್ಗೇನ್ ಮೋಸ ಹೋಗಿಲ್ಲ, ಪೊಲೀಸ್ನವರು ಈ ಅಣ್ಣನೇ ನಮ್ಗೆ ಹೇಳಿ ಜಾಗ ಕೊಡ್ಸಿದ್ರು. ಹೌದಾ ಸರ್? ಮುಂದೆ ಅದ್ರಲ್ಲೇ ಹಂಗೆ ಮಾಡ್ತಾ ಮಾಡ್ತಾ ಬಂದೆ. ಮಾಡ್ತಾ ಇದ್ದಾಗೆ ನವೆಂಬರ್ ಡಿಸೆಂಬರ್ ಕಳೀತು. ಇಲ್ಲಿ ಡಿಸೆಂಬರ್ 31 ತಾರೀಕಿಗೆ ಈ ಮನೆ ಮಾಡ್ತೀವಿ. ಏನೇಳಿ? ಅದೇ 2022 ಇಸ್ವಿನಲ್ಲಿ ಡಿಸೆಂಬರ್ 31 ತಾರೀಕು ಈ ಮನೆ ಮಾಡ್ಕೊಂಡ್ವಿ ಸರ್. ಶನಿವಾರ ದಿನ ಮನೆ ಮಾಡ್ಕೊಂಡು ಇದೇ ಚಿಕ್ಕದಾಗಿ ಹೌದು ಸರ್ ಬಾಡಿಗೆ ಮನೆ ಮನೆ ಮಾಡ್ಕೊಂಡು ಆದ ನಂತರ ಹೀಗೆ ಡಿಸೆಂಬರ್ ಜನವರಿ ತಿಂಗಳೆಲ್ಲ ಕಾರ್ಯಕ್ರಮ ಇದೇ ತರ ಮಾಡ್ಕೊಂಡ್ವಿ. ಮಾಡಿಕೊಂಡು ಇದೇ ತರ ನಮ್ಗೆ ಸ್ವಲ್ಪ ಆದಾಯ ಆಗ್ತಾ ಬಂತು.
ಆದಾಯದಲ್ಲ ಅದೇ ತರ ನಾವು ಕಾರ್ಯಕ್ರಮ ಮಾಡೋದ್ರ ಮೇಲೆ ಬರ್ತದೆ ಸರ್. ಗಾಯನದ ಒಂದು ವರ್ಗವಾಗಿ ನಾನು ಮಾಡ್ತಾ ಇದ್ದಾಗ ನಮ್ಗೆ ಆದಾಯ ಆಯ್ತು. ಅದಾದ ನಂತರ ಫೆಬ್ರವರಿ ತಿಂಗಳು 11ನೇ ತಾರೀಕು ಶನಿವಾರ ದಿನ ಒಂದು ಕಡೆ ಹೋಗಿ ಈ ತರ ಅಲ್ಲಿ ಇದೆಲ್ಲ ಆ ತರದ ಒಂದು ಬಾಕ್ಸ್ ತಗೊಂಡೆ ಸರ್, ಸ್ಟ್ರೆಂಚರ್ ಬಾಕ್ಸ್, ಮೈಕ್ ಸ್ಪೀಕರ್ ಬಾಕ್ಸ್. ಹಾ ಸರ್, ಸ್ಪೀಕರ್ ಬಾಕ್ಸ್ ಇದೆ, ಅದನ್ನ ತಗೊಂಡ್ರೆ ತಗೊಂಡಾದ ನಂತರ ಮ್ಯೂಸಿಕ್ ಟ್ರ್ಯಾಕ್ ಅಂತ ಬರ್ತದೆ, ಅದನ್ನೆಲ್ಲ ಬೇರೆ ಕಡೆ ಹೋಗಿ ನಾವು ಇವರೇ ರಾಮಚಂದ್ರಣ್ಣ ಅವರೇ ನಮ್ಗೆ ಕರ್ಕೊಂಡೋಗಿ ಎಲ್ಲ ನಮ್ಗೆ ಡೌನ್ಲೋಡ್ ಮಾಡಿಸ್ಕೊಟ್ಟು ಅಲ್ಲಿಂದ ಇವತ್ತಿನವರೆಗೂ ನಾವು ಕಾರ್ಯಕ್ರಮ ಮಾಡ್ಕೊಂಡು. ಹೌದು ಸರ್, ಸ್ವಂತ ತಗೊಂಡ್ವಿ. ಹೌದು ಸರ್. ಅದು ಆಕಾಶವಾಣಿ ತಂಡದಿಂದ ಅದನ್ನು ನಾವು ತಗೊಂಡ್ವಿ, ಅದ್ರ ಜೊತೆನೆಲ್ಲ ಆಕಾಶವಾಣಿಯವರು ಕೂಡ ರಶೀದ್ ಸಾಹೇಬ್ರು ಕೊಡ್ಸಿದ್ರು. ಆಮೇಲೆ ಅದಾದ ನಂತರ ನಾನು ಕಾರ್ಯಕ್ರಮ ಶೇರ್ ಮಾಡಿಕೊಂಡೆ. ಆಮೇಲೆ ಕಾರ್ಯಕ್ರಮ ಕೊಡ್ತಿದ್ರಿ ಮೊದಲು ಚಿಕ್ಕಡಿಯಾರದಲ್ಲೇ ಪ್ರೋಗ್ರಾಮ್ ಮಾಡಿದೆ. ಆ ನಂತರ ಇದು ಚಾಮುಂಡಿಪುರಂ ಸರ್ಕಲ್ ಹೀಗೆ ಬೇರೆ ಬೇರೆ ಸುಮಾರು ಕಡೆ ಮಾಡ್ತೀವಿ ಸರ್. ಕುವೆಂಪು ನಗರ, ಹೌದು ಸರ್, ಕುವೆಂಪು ನಗರ, ಆಮೇಲೆ ಅಗ್ರಹಾರ ಕಡೆಗಳು ಒಂದೊಂದ್ ಕಡೆ ಹೋಗ್ತಾ ಇದ್ವಿ. ಬಸ್ ಅಲ್ಲೇ ಹೋಗೋದು, ಇವರು ಆಟೋದಲ್ಲಿ ಏನಾದ್ರು ಆಟೋ ದೂರಕ್ಕೆ ಬರೋದಾದ್ರೆ ಅದ್ ಕರ್ಕೊಂಡು ಹೋಗ್ತಿದ್ವಿ, ಇಲ್ಲಾಂದ್ರೆ ಪಾಸ್ ಇರುತ್ತಲ್ಲ ಬಸ್ ಅಲ್ಲಿ ಹೋಗ್ತೀವಿ ಸರ್. ಆನಂತರ ಇದೇ ತರ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಈಗ ಬೆಳ್ಕೊಂಡು ಈ ಮಟ್ಟಕ್ಕೆ ಬಂದ್ ನಿಂತೀವಿ ಸರ್. ಸದ್ಯ ಅವರು ಇವು ಅಣ್ಣವರು ಆಕಾಶವಾಣಿಯವ್ರನ್ನ ಭೇಟಿ ಮಾಡಿಸಿ ನಮ್ಗೆ ಅವ್ರು ಸುಮಾರು ಹೆಲ್ಪ್ ಮಾಡಿಸಿದ್ರು ಸರ್. ಹೆಂಗೋ ಅನ್ನ ಬಟ್ಗೆ ಬಂದ್ರೆ ನಮ್ಗೂ ಏನು ಇತ್ತಿಲ್ಲ, ಅವರು ಮಾಡಿಸ್ಕೊಟ್ರು. ಬರೀ ನಾವು ಹೋಟೆಲ್ ಊಟ ಮಾಡ್ಕೊಳ್ಳೋದು ಅಷ್ಟೇ ಇತ್ತು ಜೀವನ. ಮೈಸೂರ್ ಬಂದ ಹೊಸದ್ರಲ್ಲಿ ಅಡುಗೆ ಮಾಡಕ್ ಏನು ಇಲ್ವಲ್ಲ. ಹೌದು ಸರ್, ಇಲ್ಲೇ ಅಡುಗೆ ಮಾಡ್ತಾ ಇದ್ದೀವಿ, ಮನೇಲಿ ಮಾಡ್ಕೊಂಡು ಇಲ್ಲಿ ಊಟ ಮಾಡ್ಕೊಂಡು. ಬೆಳಿಗ್ಗೆ ಸುಮಾರು ಒಂದ್ 10-11 ಗಂಟೆ ಹೋಗ್ತೀವಿ. ಹೌದು ಸರ್. ಮನೆ ಬಿಟ್ಟು ಚಿಕ್ಕಡಿಯಲ್ಲಿ ಸುಮಾರು ಸಾಯಂಕಾಲ 5:30-6 ಗಂಟೆ ತನಕ. ಊಟ ಏನೋ ನಾವು ಜಾಸ್ತಿ ಬೆಳಿಗ್ಗೆ ಸಂಜೆನೆ ತಗೊಳ್ಳೋದು ಊಟ. ಏನಾದ್ರೂ ಮಧ್ಯದಲ್ಲಿ ಏನಾದ್ರೂ ಮಧ್ಯಾಹ್ನ ಹೊತ್ತು ಯಾರು ಕೊಡ್ಸಿದ್ರೆ ಅಷ್ಟೇ, ಇಲ್ಲಾಂದ್ರೆ ನಾವು ಜಾಸ್ತಿ ತಗೊಳಕ್ಕೂ ಹೋಗೋದಿಲ್ಲ. ನಮ್ದೇನಂದ್ರೆ ಈಗ ಊಟದ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ನಾವು ಹಾಡ್ತಾ ಇರ್ತೀವಿ ಎಲ್ಲ, ಇದ್ರ ತುಂಬಾ ಊಟ ಮಾಡೋಕು ಆಗೋದಿಲ್ಲ. ಊಟನ ಒಂದ್ ಕಂಟ್ರೋಲ್ ಅಲ್ಲಿ ಊಟ ಮಾಡ್ಬೇಕು ಸರ್. ಹಾಡುಗಾರ ಧ್ವನಿಗೂ ಕೂಡ ತೊಂದರೆ ಆಗುತ್ತೆ. ಹಂಗಾಗಿ ನಾವು ಭಜನೆ ಚರ್ಚೆ ಎಲ್ಲ ಆಡ್ತೀವಿ ಪ್ರತಿಯೊಂದು ಕೂಡ. ನಮಸ್ಕಾರ ನಮಸ್ಕಾರ ಸರ್. ಹುಡುಗಿ ನಿಮ್ಮ ಮಗಳ ಇದು? ನಮ್ಮ ಮಗಳು ಸರ್. ಹೆಸರು ಹುಡುಗಿದು? ಸುಧಾಮಣಿ ಅಂತ. ಆಯ್ತು. ಈಗ ನಿಮ್ ಹುಡುಗಿಗೆ ಕಣ್ಣಿಲ್ಲ ಹುಡುಗಿಗೆ ಕೊಟ್ಟು ಮದ್ವೆ ಮಾಡ್ತಿರಲ್ಲ, ಹೆಂಗೆ ಪರಿಚಯ ಆಯ್ತು, ಹೆಂಗಾಯ್ತು ಹೇಳ್ತೀರಾ? ಹೇಳ್ತೀನಿ ಸರ್. ಪ್ರಿಯಾ ಪಣದಲ್ಲಿ ನಾನು ಹೋಗಿದ್ದೆ ತಾಲೂಕಾಫೀಸಿಗೆ. ತಾಲೂಕಾಫೀಸ್ ಪ್ರಿಯಾಪಣದಲ್ಲಿ. ಹಾ, ಅಲ್ಲಿ ಹೋಗಿದ್ದೆ. ಅಲ್ಲಿಂದ ಬರ್ತಾ ಇದ್ದೆ. ಆಗ ಈ ಹುಡುಗ ಅಲ್ಲಿ ಇವ್ರ ಆರ್ಕೆಸ್ಟ್ರಾ ಜೊತೆ ಇದ್ದ. ನೀರನು ಆಗ ಯಾವ್ರಪ್ಪ ಏನು ಇತ್ತು ಅಂತ ಕೇಳಿದೆ. ನಾನೇ ಕೇಳಿದವನು. ಆಗ ನಾವು ಹಿಂಗೆ ಚಂದ್ರಪಟ್ಟಣ ನಾವು ಅಂತ ಅಂದರು. ಅಲ್ಲಿ ಇವ್ರ ಜೊತೆ ಇದ್ದವ್ರನ್ನ ಅವ್ರಿಗೆ ಕೇಳಿದೆ. ಅವರು ಯಾವ್ರದು ಹೆಚ್ಚಿಕೊಡಿ ಅಂತ ಅವ್ರು ಹೇಳಿದ್ರು. ಆಗ ನಮ್ಮೂರಲ್ಲಿ ದೇವ್ರಬ್ಬದೆ ಬಂದಿರಾ ಅಂತಂದೆ. ಬತ್ತೀವಿ ಅಂದ್ರು. ಆರ್ಕೆಸ್ಟ್ ಮಾಡ್ಸಕ್ಕೆ ಅಂತ ನಾನು ಹೇಳಿದೆ. ನಮ್ಮೂರ ಆರ್ಕೆಸ್ಟ್ ಮಾಡಿಸ್ತೀವಿ ಬನ್ನಿ ಅಂತ ಹೇಳಿದೆ. ಆಗ ಇನ್ನೂ 2 ದಿನ ಇತ್ತು ಆರ್ಕೆಸ್ಟು, ಅಲ್ಲಿ ಹಬ್ಬ. ಆಗ ಬಂದರು ಇವರು. ಬರೋನು ದೇವ್ರ ಮನೆ ತಾವು ಆರ್ಕೆಸ್ಟ್ರಾ ಮಾಡಿಸ್ತು. ಗ್ರಾಮದವರೆಲ್ಲ ಸೇರಿ ಅವ್ರಿಗೆ ಹೇಳಿದ್ದೆ, ಎಲ್ಲ ಮಾಡಿಸ್ತು. ಚೆನ್ನಾಗಿ ಹಾಡಿದ್ರು, ಚೆನ್ನಾಗಿ ಹಾಡೋದ್ರು, ಭಾರಿ ಚೆನ್ನಾಗಿ ಹಾಡಿದ್ರು. ಆಗ ಅಲ್ಲಿದ್ದವರೆಲ್ಲ ಏನು ಸುಮ್ಮನೆ ಕೈ ಹಿಂಗೆ ಮಡಿಯೋರು. ಆಮೇಲೆ ಪರವಾಗಿಲ್ಲ ಹುಡುಗ, ಭಾರಿ ಚೆನ್ನಾಗಿ ಹಾಡ್ತಾನೆ, ಏನು ತೊಂದರೆ ಇಲ್ಲ, ಎಲ್ಲರೂ ಹೋಗಿ ಬೆಟ್ಟ ಮೇಲೆ ನಿಲ್ಲಿಸ್ರು, ಅನ್ನ ಉಟ್ಕೊಂಡು ತಿನ್ಬಹುದು ಅಂತ ಜನ ಅಲ್ಲೇ ಮಾತಾಡಿದ್ರು. ಬೆಟ್ಟದಲ್ಲಿ ನಿಲ್ಲಿಸ್ರು, ಅಲ್ಲಿ ಕೈ ತಗೊಂಡ್ಬಿಡ್ತೀನಿ ಕೊಡ್ರು, ಅವ್ನು ಜೀವನಕ್ಕೆ ಆಗೋಷ್ಟು ಕೊಟ್ಟೆ ಕೊಡ್ತಾರೆ
ಜೀವನ ಮಾಡಬಹುದು ಅಂತ ಜನ ಎಲ್ಲ ಮಾತಾಡಿದ್ರು, ನನ್ನ ಜೊತೆ ಕೂತವರು ನಮ್ಮ ವಯಸ್ಸಿನವರೆಲ್ಲ. ಆಗ ನಾನು ಸುಮ್ಮನೆ ಕೂತಿದ್ದನು ನಮ್ಮನೆಯಲ್ಲಿ. ಆಗ ಮರೆತಕ್ಕೆ ಬಂದರು, ತೀರಿಸ್ಕೊಂಡು ಆರ್ಕೆಸ್ಟ್ ತೀರಿಸ್ಕೊಂಡು ಬಂದರು, ಅಡುಗೆ ಮಾಡಿದ್ರು, ಊಟ ಮಾಡಿದ್ರು. ಇವರೊಂದು ಮೂರು ಜನ, ನಾಲ್ಕು ಜನ ಇದ್ರು ಇವರು. ಆಗ ನಾಲ್ಕು ಜನ ಇರೋನು ನಾಲ್ಕು ಜನ ಇದ್ರು. ಆರ್ಕೆಸ್ಟ್ನ ಓನರ್ ಏನಂದ, ನಾಲ್ಕು ದಿನ ಸುಮ್ಮನಿದ್ದ, ನಾಲ್ಕು ದಿನ ಇದ್ದಾಯ್ತಾನೆ ನಮ್ಮ ಹುಡುಗನೇ ಮದುವೆ ಮಾಡ್ಕೊಬೇಕು ಅನ್ನೋದ ಮನ್ಸು ಮಾಡ್ಬಿಟ್ಟ. ಅಲ್ಲ, ಇವ್ರ ಜೊತೆ ಇವ್ರ ಸೇರ್ಸ್ಕೊಂಡಿಲ್ಲ ಆರ್ಕೆಸ್ಟ್ಗೆ, ಇವ್ರು ಮಾಡಕ್ಕೆ ಹೋಗ್ತಾ ಇದೆ ಓನರು, ಓನರು ಮಾಡಕ್ಕೆ ಅಂತ ಪ್ರಯತ್ನ ಮಾಡ್ಬಿಟ್ಟ. ಇಲ್ಲ ಕಣಪ್ಪ, ಇಂಥವ್ರೆ ಮಾಡ್ಬಿಟ್ರೆ ಸರಿ ಹಾಕಲ್ಲ, ಹೇಳೋಣ ಹಂಗೆ ಆಗ್ಬಿಟ್ರೆ ದಾರಿಗೆ ಮಾರ್ಗ ಯಾರು ತೋರ್ಸೋರು ಯಾರು ಬೇಡಿ ಅಂತ ನಾನು ಎಷ್ಟೋ ಹೇಳಿದೆ. ಆಗ ನೋಡಿ ತಾತ, ಅಪ್ಪ ಅಪ್ಪ ಅಂತಿದ್ರು. ನೋಡಿ ಅಪ್ಪ, ಅವ್ರನ್ನ ಬಿಟ್ಬಿಟ್ರೆ ಕೈ ಅವ್ರಿಗೆ ಅನ್ನ ಹಾಕೋರಿಲ್ಲ, ನಿಮ್ಮ ಮಗಳು ಗ್ಯಾರಂಟಿ ಅನ್ನ ಹಾಕ್ತಾಳೆ, ಅವನಿಗೆ ಅನ್ನಕ್ಕೆ ದಿಕ್ಕಿಲ್ಲ, ಬೇಸಾಕೋರೇ ದಿಕ್ಕಿಲ್ಲ. ಅದಕ್ಕಾಗಿ ನಮ್ಮ ನಾನು ಅಷ್ಟು ಬೇಡ್ಕೋತೀನಪ್ಪ ನೀವು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸುರೇಶ್ ಅಂತ ಅವ್ರ ಹೆಸರು ಅವ್ರು ಹೇಳಿದ್ರು. ಆಗ ನೋಡೋಣ ತಡಿಯಪ್ಪ ಅಂದ್ಬಿಟ್ಟು ಸುಮ್ಮನಾದೆ. ಇವ್ರು ಹೇಳಿದ ಹಾಡಿಗೆ ಒಪ್ಕೊಂಡು ನಾನು ಮದುವೆ ಮಾಡ್ದಂಗೆ ಆಯ್ತು. ಆಯ್ತಾ, ನನಗೆ ಮೂರು ಜನ ಸ, ಎರಡು ಗಂಡು ಮಕ್ಕಳು, ಇವಳೊಬ್ಬ ಮಗಳು. ವ್ಯವಸಾಯ ಹೇಳ್ಬೇಕು ಅಂದ್ರೆ ಅವ್ರಿಗೂ ಕಣ್ಕಾಣಕ್ಕೆ ಸಹ ಮೂರಾಳಿಗೆ ಸಂತೋಷ ಕೊಟ್ಟು ಈಗ ಮನೆಗೆ ಮಗಳು ಕೊಟ್ಟು ಮದುವೆ ಮಾಡಿದ್ರಿ. ನೀವು ಇದೇ ಮನೆಯಲ್ಲಿ ಇದ್ದೀರಾ ಬಂದು? ಇದ್ರ ಆರಾಮಾಗಿದ್ದೀರಾ? ಯಾರು ಈ ಮನೆ ಇದ್ದೀರಾ ನೀವು ಬಂದು? ಅಲ್ಲ ಅಲ್ಲ, ಈಗ ಇರೋದಿಲ್ಲ ಹೇಳಿ, ಮನೆ ಮಾಡ್ಕೊಂಡ್ಮೇಲೆ ನಾನು ಬಂದಿರೋದಿಲ್ಗೆ. ಆಯ್ತು ಹೇಳಿ. ಮನೆ ಮಾಡ್ಕೊಂಡವಾಗ ಬಂದು ಇಲ್ಲಿಗೆ, ನನ್ಗೆ ಹುಷಾರಿಲ್ಲ ಅಂತ ಹೇಳಿ ಕಳಿಸ್ತು ನಮ್ಮ ಮಗಳು ನೋಡಂತ ಬಂದೆ, ನಾನು ಕಳಿಸ್ತೇನ ಸಹ ತಡ್ಕೊಬಿಟ್ರು. ನೀವು ಹೋಗಕ್ಕೆ ಆಗದು ಇರ್ಬೇಕು ಅಂತ ಅಂದ್ಬಿಟ್ಟು. ಚೆನ್ನಾಗವ್ರೆ, ಪರವಾಗಿಲ್ಲ. ಇಲ್ಲ ಇಲ್ಲ, ಯಾವ್ದ್ರು ತೊಂದ್ರೆ ಇಲ್ಲ ನನ್ಗೆ. ತೃಪ್ತಿ ಆಗದೆ ನನಗೀಗ, ಭಾರಿ ತೃಪ್ತಿ ಆಗದೆ. ಅವ್ರು ಸಹ ಹೇಳಿದ್ರು ಹೋಗ್ಲೇಬೇಡಿ ನಿಮ್ಮ ಮನೆಗೆ ಅಂತ, ಅವ್ರು ಸಹ ಹೇಳಿದ್ರು ಅಲ್ಲಿ ಕೂತಾರಲ್ಲ ಅವರು, ನಮ್ಮ ರಾಮಚಂದ್ರ ಅವರು ಹೇಳಿದ್ರು. ನಿಮ್ದು ನಾನು ಚಿಕ್ಕ ಕಡೆ ಹೋಗ್ತೇನೆ, ಬ್ಯಾಂಕ್ ಬರ್ತೀನಿ, ಮಾರ್ಕೆಟ್ ಬರ್ತೀನಿ, ಎಲ್ಲ ಕಡೆ ಬರ್ತೇನೆ. ಬಂದಾಗ ನೀವು ಗಂಡೆ ಅಂತಿಬ್ರು ಕುಡ್ಕೊಂಡು ಆಡ್ತಾ ನೋಡ್ದೆ ನಾನು, ನೋಡ್ಬಿಟ್ಟು ಬಹಳ ಚೆನ್ನಾಗಿ ಕಾಣ್ತಿದ್ರೆ. ಒಂದು ಸೌಂಡ್ ಬಾಕ್ಸ್ ಬೇರೆ ಮಾಡಿಕೊಂಡಿದ್ದಾರೆ, ಮೈಕ್ ಬೇರೆ ಮಾಡಿಕೊಂಡಿದ್ದಾರೆ, ಹೆಂಗೆ ಇದ್ದೀನ ಅಂತ ಬಿಟ್ಟು ನಾನು ಯೋಚನೆ ಮಾಡಿದೆ. ಬೇಕಾದ್ರೆ ನಮ್ದು ಆದಿತ್ಯ ಲೋಕೇಶ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಏನಕ್ಕೆ ನಿಮ್ಗೆ ಪರಿಚಯ ಮಾಡ್ಕೊಬಿಟ್ಟು ಎಲ್ಲ ಜನರಿಗೆ ಪರಿಚಯ ಮಾಡ್ಕೊಟ್ರೆ, ನಾವು ಸಾವಿರ ಜನ ನೋಡ್ತಾರೆ ನಿಮ್ಮನ್ನ. ನಿಮ್ದೊಂದು ಫೋನ್ ನಂಬರು ಅಡ್ರೆಸ್ ಎಲ್ಲ ಹಾಕಿದ್ರೆ, ಸ್ಕ್ರೀನ್ ಎಲ್ಲ ಹಾಕಿದ್ರೆ ಸಹಾಯ ಮಾಡೋರು ಮಾಡಿ, ನಿಮ್ಗೆ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಿಮ್ದು ಸಂದರ್ಶನ ಮಾಡ್ಬೇಕು ಅಂದ್ಬಿಟ್ಟು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಧನ್ಯವಾದ. ಇವತ್ತು ನಿಮ್ಗೆ ಟೈಮ್ ಕೊಡ್ಬೇಕು, ಸುಮಾರು ದಿವಸ ಮಾಡ್ಬೇಕು ಅಂತ ಇದ್ದೆ, ಟೈಮ್ ಕೊಡ್ಬೋದು. ಇವತ್ತು ಒಳ್ಳೆ ದಿನ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ, ನಿಮ್ಗೆ ಶುಭ ವರಮಹಾಲಕ್ಷ್ಮಿ ಕೃಪಾಕಟಾಶ ಸಿದ್ದಂಗೆ ನಿಮ್ಗೆ ಈ ಪ್ರೋಗ್ರಾಮ್ ಸಿಕ್ಕಿದೆ ನಿಮ್ಗೆ ಇವತ್ತು. ಹೌದು, ಆಯ್ತು. ಯಾವ ಯಾವ ಆಡ್ತಿರ್ತಾವು? ನಾವು ಜನ ಇಷ್ಟಪಟ್ಟು ಸಂಗೀತ ಕೇಳ್ತಾರ? ಕೇಳ್ತಾರೆ ಸರ್, ಕೇಳ್ತಾರೆ. ಸುತ್ತ ಕುತ್ಕೊಂಡು ಎಲ್ಲ ಜನರದ್ದು ಅಂದ್ರೆ, ಕೆಲವರು ಆಗಿಲ್ಲ ಕುತ್ಕೊಂಡು ಕೇಳೋದಿಲ್ಲ, ಬಂದು ದೂರದಲ್ಲಿ ನಿಂತ್ಕೊಂಡು ಕೇಳಿ ಹಾಕ್ತಾರೆ. ಕೆಲವರು ಸುಮ್ನೆ ಪ್ರಾರಂಭ ಅಂದ್ರೆ ಯಾರು ಸಾಮಾನ್ಯ ಬರೋದಿಲ್ಲ ಅಲ್ಲಿಗೆ, ಕುತ್ಕೊಂಡೆಲ್ಲ ಯಾರು ಸಾಮಾನ್ಯ ಕೇಳೋದು, ಯಾಕಂದ್ರೆ ಮಾರ್ಕೆಟ್ ಕಡೆಗೆ ಹೋಗೋರು ಬರೋರು ಬರ್ತಾರೆ, ಕೇಳ್ತಾರೆ ಅಷ್ಟೇ ಸರ್. ದೂರದರ್ಶನ ಹೌದು ಸರ್, ಹೌದು. ನಿಮ್ಗೆ ತುಂಬಾ ಇಷ್ಟ ಆಗಿರ್ತಕ್ಕಂತ ಹಾಡು ಯಾವ್ದು? ನನಗೆ ತುಂಬಾ ಇಷ್ಟವಾಗಿರತಕ್ಕಂತ ಹಾಡು ಚಲನಚಿತ್ರ ಗೀತೆ, ನನಗೆ ತುಂಬಾ ಇಷ್ಟವಾಗಿರತಕ್ಕಂತ ಹಾಡು ಚಂದನ ವಾಹಿನಿ ಹಾಡಿದ್ದೆ ನಾನು. ಗುಣ ನೋಡಿ ಎಣ್ಣೆ ಕೂಡ ಸಿನಿಮಾದು ನೀರದ ಜೊತೆಯಲ್ಲಿ ಹಾಡು ತುಂಬಾ ಇಷ್ಟ ಸರ್ ನನಗೆ. ಹಂಗೆ ಹಾಡಿ, ಹಂಗೆ ಇರಿ. ಓಕೆ ಸರ್, ಇಲ್ಲಿ ಬೈಕ್ ಬೇಡ ಅಲ್ಲ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ ನೀ ಕರೆದರಿ, ನಗುತ ನೀ
ಕರೆದರೆ ಮನದಿ ಸಂತೋಷ ಹಾಡದಂತೆ ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಮಾತಲ್ಲಿ ಏನು ಹೊಸತನ ಮಗುವನ್ನು ಹೋಲು ಹೂಮನ ರಸಕಾವ್ಯ ನಿನ್ನ ಯೌವನ ಎದೆ ತುಂಬಿ ನಿಂತೆ ಪ್ರತಿ ಕ್ಷಣ. ಹಳ್ಳಿ ಮಣ್ಣಲಿ ಬಿರಿದ ಮಲ್ಲಿಗೆ ಹಳ್ಳಿ ಮಣ್ಣಲಿ ಬಿರಿದ ಮಲ್ಲಿಗೆ ಬೆರೆತಿ ಉಸಿರಲ್ಲಿ ಒಂದಾದಂತೆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಈ ನೀಲಿ ಕಣ್ಣ ಬೆಳಕಲಿ ಮನೆಯಲ್ಲ ಎಂದು ಬೆಳಗಲಿ ನೀತದ ಪ್ರೀತಿ ಲತೆಯಲಿ ನಗುವೆಂಬವು ಅರಳಲಿ. ಅಗಲಿ ನಿನ್ನನು ಬಾಳಲಾರೆನು ಅಗಲಿ ನಿನ್ನನು ಬಾಳಲಾರೆನು ಜೀವವಡಲಿಂದ ದೂರಾದಂತೆ ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನಗುತ್ತಲಿ ಕರೆದರಿ ಮನದಿ ಸಂತೋಷ ಹಾಡದಂತೆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಧನ್ಯವಾದ. ನೀವು ಒಬ್ರೇ ಆಡ್ತೀರಾ? ಹಾ ಸರ್. ನಿಮ್ ಹೆಂಗ ಸಾರ್ ಆಡ್ತಾರ ಅಂದ್ರೆ ಇವರು ಹಾಡೋದು ಕಲ್ತಿಲ್ಲ ಸರ್. ಫೀಮೇಲ್ ವಾಯ್ಸ್ ಮಧ್ಯದಲ್ಲಿದೆ, ಹಂಗೆ ಎರಡೂ ಮ್ಯಾನೇಜ್ ಮಾಡ್ತೀನಿ ಸರ್. ಹೌದಾ? ಆಯ್ತು. ಈಗ ಜೀವಿತ ನಡೀತಾ ಇದೆ, ನಿಮ್ಗೆ ಪರವಾಗಿಲ್ಲ? ಈಗ ನಡೀತಾ ಇದೆ ಸರ್, ಪರವಾಗಿಲ್ಲ. ಮುಂದಕ್ಕೆ ದೇವ್ರು ಇದೇ ತರ ಹೀಗೆ ಮುನ್ನಡೆಸಿದ್ರೆ ಸಾಕು ಅಂತ ಅಷ್ಟೇ ನನಗೆ ನಡೀತದೆ. ಭಗವಂತ ಅಷ್ಟೇ, ಯಾರು ನಿಮ್ಗೆ ಸಹಾಯ ಮಾಡಿಲ್ಲ, ಅಪ್ಪ ಅಮ್ಮ ನಿಮ್ಗೆ ಸಹಾಯ ಮಾಡಿಲ್ಲ. ಹೌದು ಸರ್, ನಿಮ್ಗೆ ಸಹಾಯ ಮಾಡ್ತಾ ಇರ್ತಕ್ಕಂತ ಸಾರ್ವಜನಿಕರು. ಹೌದು, ಸಾರ್ವಜನಿಕರು ನಿಮ್ಮ ಆಧಿಕಾರಿಗಳಿಗೆ ನೋಡಿ ನಿಮ್ಗೆ ಕೈಲಾಗಿರ್ತಕ್ಕಂತ ಹಣವನ್ನು ಕೊಟ್ಟು ನಿಮ್ಗೆ ಜೀವನ ಸಂಚಾರ ಕೀರ್ತನೆಗಳು ಕೂಡ ಹಾಡ್ತೀನಿ ಸರ್. ಚಲನಚ ಎಲ್ಲಾ ತರದ ಗೀತೆಯನ್ನು ಕೂಡ ಹಾಡ್ತೀನಿ. ಕೀರ್ತನೆ ದೇವನಾಮ ವಚನಗಳು ಕೂಡ ಎಲ್ಲಾ ಹಾಡ್ತೀನಿ ನಾನು. ಈಗ ಕೈ ಕಾಲು ಎಲ್ಲ ಇದು ದುಡಿಯಕ್ಕೆ ಕಷ್ಟ, ಸೋಮಗಿರಿಗಳ ಕಾಲ ಕಾಯ್ತಾರೆ ಅಂತ ತಾವು ಕಣ್ಣಿಲ್ದೇ ಇರ್ತಕ್ಕಂಥವ್ರು ಹಾಡುಗಾರಿಕೆ ಕಲ್ತಕೊಂಡು ದುಡಿತೀನಿ ಅಂತ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡೇ ಮಾಡ್ತಾರೆ. ಹಾ ಸರ್, ಭಗವಂತನ ಕೂಡ ಸಹಾಯ ಮಾಡೇ ಮಾಡ್ತಾನೆ. ನಿಜ ಸರ್. ಜನಪದ ಗೀತೆ ಒಂದು ಆಡ್ತಿರೋ? ಯಾವ್ದೊಂದು ಜನಪದ ಗೀತೆ? ಕಂದರಾಜ್ಯ ಮಾತ್ರ ಈಗ ಕಂಜುರ ಇದೆ ಸರ್. ಇದೆಯಾ? ಅಲ್ಲಿದೆ, ತಗೊಂಬಪ್ಪ. ಕುಮಾರ್ ಅವರೇ ಸರ್, ಮೊಟ್ಟ ಮೊದಲ ಬಾರಿಗೆ ನೀವು ಕಂಜರ ತಗೊಂಡು ಆಡೋದಕ್ಕೆ ಶುರು ಮಾಡಿದ್ರಿ. ಹೌದು ಸರ್. ಅವಾಗ ನಿಮ್ಮ ಹಾಡುಗಾರಿಕೆನ ಯಾರು ಕೂಡ ನೋಡಿಲ್ಲ, ವೀಕ್ಷಕರು ಕೂಡ ನೋಡಿಲ್ಲ, ಯಾವ್ದೇ ಮೂಲಕ ಆಡ್ತಾ ಇದ್ರಿ. ಹೌದು ಸರ್. ಈಗ ನೀವು ಆಡಿದ್ರೆ ಈಗ 5,000 ಜನ ವೀಕ್ಷಕರು ನಿಮ್ಮ ನೋಡ್ತಾರೆ ಈಗ. ಖಂಡಿತ ಸರ್, ಒಂದೇ ಟೈಮ್ಗೆ. ಹೌದು, ಅದ್ರಿಂದ ನೀವು ಒಂದು ಒಳ್ಳೆ ಹಾಡನ್ನ ಆಡಿದ ವೀಕ್ಷಕರು ಹೊಸವಾಗಿ ಒಂದು ಒಳ್ಳೆ ಹಾಡನ್ನ ಆಡಿ. ಹಾ ಸರ್, ಆಯ್ತು. ಈಗ ಒಂದು ಜನಪದ ಗೀತೆಯನ್ನು ಆಡ್ತಿದ್ದೀನಿ. ಅಣ್ಣ ತಂಗಿಗೆ ಹೇಳ್ತಕ್ಕಂತ ಒಂದು ಮಾತನ್ನ ಈ ಒಂದು ಗೀತೆಯಲ್ಲಿ, ತಂಗಿಗೆ ಏನನ್ನ ಹೇಳ್ತಾನೆ ಅನ್ನೋದನ್ನ ಈ ಒಂದು ಗೀತೆಯಲ್ಲಿ ನಿಮಗಾಗಿ ನಾನೀಗ ಪ್ರಸ್ತುತಪಡಿಸಲಿದ್ದೇನೆ. ಕೇಳಿ ಸಹಕರಿಸಬೇಕಾಗಿ ಕಡಕಳಿ ಮನವಿ. ಅಮ್ಮ ನಮ್ಮನೆಯಿಂದ ಅತ್ತೆಯ ಮನೆಗೂ ನಮ್ಮ ತಂಗಿ ಮುತ್ತಿನಂಗುರ ಮನೆಯ ಅಮ್ಮ ನಮ್ಮಿಂದ ಅತ್ತೆಯ ಮನೆಗೋಗಿ ತಂತಿದಾರು ನನ್ನ ತಂಗಿ ಮುತ್ತಿನ ಬಂಡಿಯ ವರ್ಷಕ್ಕೆ ಒಮ್ಮೆ ತೀರು ಮಂಗಳವರು ಅದು ವರ್ಷಕ್ಕೆ ಒಮ್ಮೆ ತೀರು ಕಷ್ಟ ಇರಲಿ ನೂರು
ಮರಿಬೇಡೆ ಅಲ್ಲನ ಸೂರು ಮರಿಬೇಡೆ ಅಲ್ಲನ ಸೂರು ಅಮ್ಮ ನಮ್ಮನೆಯಿಂದ ಅತ್ತೆಯ ಮನೆಗೆ ಸೇರಿ ಮತ್ತಂತಿದ್ದಾರೆ ನಮ್ಮ ತಂಗಿ ಮತ್ತೆ ದೇವರದ ಮನೆಯ ನಿರ್ಮಾಣ ಸಂಘ ಬೇಡ ಸತ್ಯ ದಾರಿ ನಿರ್ಮಾಣ ಸಂಘ ಬೇಡ ಅದು ಮಿ ಸತ್ಯ ದಾರಿ ತನದಿರು ಎಂದು ಕೋಣ ತನದಿರು ಎಂದು ಕೋಣ ಬಿಡದಿರು ನಿನ್ನ ಬಹುಮಾನ ಬಿಡದಿರು ನಿನ್ನ ಬಹುಮಾನ ಅಮ್ಮ ನಮ್ಮನೆಯಿಂದ ಅತ್ತೆಯ ಮನೆಗೆ ಹೋಗಿ ಮತ್ತಂತು ಬಾರು ನನ್ನ ತಂಗಿ ಮತ್ತೆ ನೈವರದ ಮನೆಯ ನನಗೆ ತಗೇಳರಿಲ್ಲ ನನ್ನ ಕಷ್ಟಕ್ಕೆ ಬರುವುದಿಲ್ಲ ನನಗೆ ತಗೇಳರಿಲ್ಲ ನನ್ನ ಕಷ್ಟಕ್ಕೆ ಬರುವುದಿಲ್ಲ ಕೈಯೊಳಗಿರ ನೀ ಮನಸ್ಸು ಕೈಯೊಳಗಿರ ನೀ ಮನಸ್ಸು ಕಾಣಬೇಡ ಹುಚ್ಚು ಕನಸು ಕಾಣಬೇಡ ಹುಚ್ಚು ಕನಸು ಅಮ್ಮ ನಮ್ಮನೆಯಿಂದ ಅತ್ತೆಯ ಮನೆಗೆ ಮತ್ತಂತಿದ್ದಾರೆ ನಮ್ಮ ತಂಗಿ ಮತ್ತೆ ನೈವರದ ಮನೆಯ ಸತ್ತಿಲ್ಲ ಕಣ್ಣಿನಲ್ಲಿ ನಿನ್ನ ಮಾತಲ್ಲಿ ಬಿಟ್ಟಿದ್ದಲ್ಲಿ ಸತ್ತಿಲ್ಲ ಕಣ್ಣಿನಲ್ಲಿ ನಿನ್ನ ಮಾತಲ್ಲಿ ಬಿಟ್ಟಿದ್ದಲ್ಲಿ ಬಿಡದಿರು ಎಂದು ಕುಣಿತಿ ಬಿಡದಿರು ಎಂದು ಕುಣಿತಿ ಮಾನ ಮನೆಯಿಂದ ಅತ್ತೆಯ ಮನೆಗೆ ತಂಗಿ ಧನ್ಯವಾದ. ಕದ್ದೆ ತಗೊಂಡು ಮತ್ತೆ ಆಡಕ್ ಶುರು ಮಾಡಿದ್ರಿ, ಆಮೇಲೆ ಎಲ್ಲೆಲ್ಲಿ ಬೆಂಗಳೂರಲ್ಲಿ ಆಡ್ತಿದ್ರಾ? ಬೆಂಗಳೂರಲ್ಲಿ ಇಲ್ಲ ಸರ್, ಅಲ್ಲಿಗೆ ಹೋಗಿಲ್ಲ. ಬೆಂಗಳೂರಲ್ಲಿ ಒಂದೊಂದು ಟೈಮಲ್ಲಿ ಅದು ಫಸ್ಟ್ ಬರೀ ಬಾಯಲ್ಲಿ ಆಡ್ತಿದ್ದೆ, ಬೇರೆ ಬೇರೆ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡಿದಾಗ ಅಲ್ಲಿ ಆಡ್ತಿದ್ದೆ. ಇಲ್ಲಿ ಮೈಸೂರಲ್ಲೇ ಸುತ್ತಮುತ್ತ ಮಾಡಿದೆ ಸರ್. ಬೆಂಗಳೂರು ರಾಜಕುಮಾರ ಸಮಾಧಿ ಹತ್ರ ಹೋಗಿಲ್ಲ? ರಾಜಕುಮಾರ ಸಮಾಧಿ ಹತ್ರ ಬೇರೆ ಒಂದು ಟೀಮ್ ಅಲ್ಲಿ ಇದ್ದಾಗ ಆಡಿದ್ದೆ ಸರ್. ನಾನು ಸ್ವಂತ ಇದನ್ನ ತಗೊಂಡಾಗ ಹೋಗಿಲ್ಲ. ಜಾಸ್ತಿ ಮೈಸೂರಲ್ಲಿ ಮೈಸೂರಲ್ಲೇ ಆಲ್ರೆಡಿ. ಇದು ಇನ್ನೊಂದು ಜನಪದ ಗೀತೆ ಇದೆ, ಅದೊಂದು ಕೇಳ್ಬಿಡಿ ಸರ್, ಹಾಡ್ತೇನೆ. ಈಗ ಒಂದು ಬಾಬಸವ ಎನ್ನತಕ್ಕಂಥ ಒಂದು ತತ್ವ ಪದವನ್ನ ನಿಮ್ಮ ಮುಂದೆ ನಾವೀಗ ಪ್ರಸ್ತುತಪಡಿಸಲಿದ್ದೇನೆ. ಕೇಳಿ ಆನಂದಿಸಬೇಕಾಗಿ, ಸಹಕರಿಸಬೇಕಾಗಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತಾ ಇದೀಗ ಕೇಳೋಣ. ಬಾಬಸವ ಬರಿಯ ಬಸವ ಕಲ್ಯಾಣ ಬಸವ ಕಡಲೆಯ ಕಡೆ ಬಸವ
ಮಾಡಿದಾರಕ್ಕೆ ಜನ ಇಷ್ಟಪಡ್ತಾರೆ ಚೆನ್ನಾಗಿ. ಹಾ ಸರ್, ಇಷ್ಟಪಡ್ತಾರೆ, ಇಷ್ಟಪಟ್ಟು ತುಂಬಾ ಸಂತೋಷವಾಗಿ ಕೇಳ್ತಾರಲ್ಲ. ಹೌದು ಸರ್. ತಮ್ಗೆ ಬಂದು ಅವರು ನಿಮಗೆ ಗೋಲ್ಕಕ್ಕೆ ದುಡ್ಡು ಬರ್ತಾರೆ, ಬಂದು ಕೈ ಕೊಡ್ತಾರೆ, ಗೋಲ್ಕಕ್ಕೆ ಕೈಗೆ ಕೊಡ್ತಾರೆ. ನಮ್ಮ ಹತ್ರ ಒಂದು ಚಿಕ್ಕದ ಒಂಡಿ ಪೆಟ್ಟಿಗೆ ಇದೆ, ಒಂಡಿ ಪೆಟ್ಟಿಗೆ ಇದೆ, ಅದಕ್ಕೂ ಕೂಡ ಹಾಕ್ತಾರೆ ಸರ್. ಸಣ್ಣದಾದಂತ ಒಂದು ಪೆಟ್ಟಿಗೆ. ಇದಕ್ಕೆ ನಿಮ್ಗೆ ಜೀವನಕ್ಕಾಗುವಷ್ಟು ಅಮೌಂಟ್ ಸಿಗುತ್ತೆ ನಿಮ್ಗೆ? ಒಂದೊಂದ್ ದಿವಸ ಆಗತ್ತೆ, ಒಂದೊಂದ್ ದಿವಸ ಆಗಲ್ಲ ಸರ್. ಆಗತ್ತಿಲ್ಲ, ಯಾಕಂದ್ರೆ ಯಾವಾಗ ಸಾಮಾನ್ಯವಾಗಿ ನಿಮಗೆ ಸಾಮಾನ್ಯ ಗೊತ್ತೇ ಇದೆ, ಎಲ್ಲರೂ ದುಡಿಯುವಾಗ ಅಂತ ಟೈಮಲ್ಲಿ ನಮ್ಗೆ ಒಂದೊಂದು ದಿವಸ 1000 ರೂಪಾಯಿ 1600 ಹಿಂಗೆಲ್ಲ ಸಿಗುತ್ತೆ. ಅದನ್ನೆಲ್ಲ ಯಾರು ಕೂಡ ಸಾಮಾನ್ಯ ಎಲ್ಲೂ ಕೂಡ ಕೊಡೋದಿಲ್ಲ. ಎಲ್ಲಾ ಸಾಮಾನ್ಯವಾಗಿ ಆಫೀಸ್ ಗಳದಾಗ್ಬೋದು ಮತ್ತೆ ಎಲ್ಲಾದ್ರೂ ಆಗ್ಬೋದು, ಅಲ್ಲ ಎಲ್ಲರೂ ಹಂಗೆ ಕೊಡೋದಿಲ್ಲ. ನಾವು ಜೀವನ ಮಾಡೋದ್ರಿಂದ ಈಗ ಸ್ವಂತ ಕಲೆ ಕಲ್ತಿರೋದ್ರಿಂದ ನಮ್ಗೆ ಆಗತ್ತೆ ಸರ್. ಅದು ಅಂದ್ರೆ ಒಂದ್ಸಲ ಒಂದು ದಿವಸ ಪೂರ್ತಿ ಆಗೋದೇ ಇಲ್ಲ ಹಿಂಗೆ. ಅದು ಅದು ಹೇಗಪ್ಪ ಅಂದ್ರೆ, ದೇವ್ರು ಕೊಟ್ಟವರ ಜನಗಳನ್ನ ನಾವು ಬಲವಂತದಿಂದ ಕೇಳಕ್ಕೂ ಆಗಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕ್ರಮ, ನಮ್ಮ ಹಾಡುಗಾರಿಕೆ ಏನಿದೆ ಅದನ್ನ ನಾವು ಮಾಡ್ತೀವಿ ಅಷ್ಟೇ. ಕೊಡೋದು ಇಷ್ಟಪಟ್ಟು ಕೊಡ್ಬೋದು, ಕೊಡದೇನೂ ಇರ್ಬೋದು, ಅದನ್ನ ನಾವು ಕೇಳಕ್ಕಾಗಲ್ಲ. ಆಯ್ತು. ಆಮೇಲೆ ನೀವು ಇದು ಕಂದ್ರಾದ್ಮೇಲೆ ಹಾರ್ಮೋನಿಯಂ ತಗೊಂಡ್ರ ಮೇಲೆ ನೀವು? ಹಾರ್ಮೋನಿಯಂ ಅಂದ್ರೆ ನಾನು ಊರಲ್ಲಿ ಇದ್ದಾಗಲೇ ತಗೊಂಡಿದ್ದೆ ಸರ್. ಸ್ವಲ್ಪ ದಿವಸ ಊರ್ಗೆ ಹೋಗಿದೆ. ನಮಗೆ ಗೊಳಸಿಂದರ್ ಒಬ್ರು ಸ್ವಾಮಿ ಅಂತ ಇದ್ರು, ಅವರು ಕೊಟ್ಟಿದ್ರು ಹಾರ್ಮೋನಿಯಂ. ನಮ್ ತಂದೆಯರ್ ಇದ್ದಾಗ ಅವರು ಚೆನ್ನಾಗಿದ್ರು. ಅವಾಗ ನಮ್ಮ ಎರಡನೇ ಅಣ್ಣ ಬೆಂಗಳೂರಿಗೆ ಹೋದಾಗ ಅವಾಗ ಹಾರ್ಮೋನಿಯಂನ ಅವರೇ ರೆಡಿ ಮಾಡಿಸಿ ತಗೊಂಡ್ಬಂದ್ ಕೊಟ್ರು ಸರ್. ನಾನು ಕೆಲವೊಂದು ಗಣಪತಿ ಹಾಡುಗಳನ್ನ ನುಡಿಸ್ತೀನಿ, ಮತ್ತೆ ಸರಳೆ ವರ್ಷ ಸ್ವರಗಳನ್ನೆಲ್ಲ ನುಡಿಸ್ತೀನಿ, ಮತ್ತೆ ನನಗೆ ಗೊತ್ತಿರತಕ್ಕಂತ ಕೆಲವು ಹಾಡುಗಳನ್ನೆಲ್ಲ ನುಡಿಸ್ತೀನಿ. ಅಂದ್ರೆ ಉದಾಹರಣೆಗೆ ಈಗ ಅಮ್ಮನ ಮನೆಯಿಂದ ಈಗ ಹಾಡನ್ನೆಲ್ಲ ಈ ತರದೆಲ್ಲ ನುಡಿಸ್ತೀನಿ, ಕೆಲವೊಂದು ಭಾವಗೀತೆಗಳನ್ನ ನುಡಿಸ್ತೀನಿ. ನನಗೆ ಯಾವ್ದು ಸಾಧ್ಯ ಆಗುತ್ತೆ ಅದನ್ನೆಲ್ಲ ನುಡಿಸ್ತೀನಿ ಸರ್. ಕಂಜರ ಮತ್ತು ಕಂಜರ ಹಾರ್ಮೋನಿಯಂ ಇದೆ, ಕೀಬೋರ್ಡ್ ಒಂದು ಮೀಡಿಯಂ ಸೈಜ್ ಕೀಬೋರ್ಡ್ ಇದೆ. ಕೀಬೋರ್ಡ್ ಅದು ಬರುತ್ತೆ ಸರ್, ದೊಡ್ಡದೆಲ್ಲ ನಾನು ನುಡಿಸಿಲ್ಲ. ಕೆಲವು ಟೈಮಲ್ಲೆಲ್ಲ ಕರ್ಕೊಂಡು ಹೋಗಿದ್ರೆ ನುಡಿಸೋಕೆ. ಎಲ್ಲಿ ನುಡಿಸಿದ್ರೆ ಕೀಬೋರ್ಡ್ ಅಂದ್ರೆ ಹೊಸಪೇಟೆಯಲ್ಲಿ ಬಳ್ಳಾರಿದೆಲ್ಲ ಹೋಗಿ ನುಡಿಸಿದ್ದೆ. ಅಲ್ಲಿ ಅವ್ರ ಹತ್ರ ಯಮಹಾ ಇತ್ತು, ಯಮಹಾ ಕೀಬೋರ್ಡ್ ದೊಡ್ಡದಿತ್ತು. ಆಮೇಲೆ ನಮ್ಮೂರಲ್ಲಿ ನಮ್ಮ ಮಹೇಶ್ ಅಂತ ಅವರೆಲ್ಲ ನಾನು ಕರ್ಕೊಂಡು ಹೋಗಿ ಲೆಗ್ ಹಾರ್ಮೋನಿಯಂ ಎಲ್ಲ ಕೂರಿಸಿದ್ರು ನನಗೆ. ಲೆಗ್ ಹಾರ್ಮೋನಿಯಂ ಅಂತ ಬರುತ್ತಲ್ಲ ಸರ್, ನೋಡಿರ್ತೀರಿ ನೀವು ಆಲ್ರೆಡಿ. ಕಾಲು ಕೈ ಕಾಲು ಎರಡು ಕೂಡ ಯೂಸ್ ಮಾಡಿರುತ್ತೆ. ಅದ ನಾನು ಸ್ವಸ್ವಲ್ಪ ಬರೀ ಸಿಂಗ್ ಸಿಂಗಲ್ ಆಗಿ ನಡೆಸಿದೆ. ಅವರೆಲ್ಲ ಎಲ್ಲ ಮಾಡ್ಕೊಟ್ರು ಕೂಡ ನಮಗೆ ನಮ್ಗೇನು ಅವರು ಸಹಕಾರ ಕೊಡ್ಲಿಲ್ಲ ಅಷ್ಟೇ. ಸಹಕಾರ ಕೊಡ್ಲಿಲ್ಲ, ಎಲ್ಲ ಮಾಡಿದೆ.
ಆದ್ರೆ ಅವ್ರನ್ನ ಕರ್ಕೊಂಡು ಹೋಗೋರು ಕಾರ್ಯಕ್ರಮ ಕರ್ಕೊಂಡು ಹೋಗೋರು ಕಳ್ಕೊಂಡು ಬಿಟ್ಟು ಬಿಡೋರು ಅಷ್ಟೇ, ನಮ್ಮನೆ ಜನಗಳು ನನಗೆ ಸಹಕಾರ ಕೊಡಲಿಲ್ಲ ಸರ್. ನನ್ನ ಕಲೆಯನ್ನ ಯಾರು ಕೂಡ ಅಪ್ಪ ಅಂತಂದ್ರೆ ಬಿಟ್ಬಿಟ್ಟು ಬೇರೆ ಬಂದಿದ್ದೀರಾ? ಈಗ ಬಂದಿದ್ದೀವಿ ಸರ್, ನಮ್ಮ ತಂದೆಯವರು ಈಗ ಇವಾಗ ಭಾಗವಹಿಸ್ಬೋದಲ್ಲ ಎಲ್ಲ ಕಡೆಗೂ? ಈಗ ಎಲ್ಲ ಕಡೆ ಭಾಗವಹಿಸ್ತೀನಿ ಸರ್, ನಾನು ಭಾಗವಹಿಸೋಕೇನು ತೊಂದರೆ ಇಲ್ಲ. ಅಂದ್ರೆ ನಾನು ಈಗ ತಂಡ ಅಂತ ಕಟ್ಕೊಂಡಿದ್ದೀನಲ್ಲ, ಅದಕ್ಕೆ ನಿಮ್ಮ ಹತ್ರ ನಾನು ಸುಳ್ಳು ಹೇಳಂತದೇನಿಲ್ಲ. ಇದು ನಮ್ಮ ತಂಡದ ಹೆಸರು ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಅಂದ್ರೆ ವಾದ್ಯಗೋಷ್ಠಿ ಇದೆ. ಅಂದ್ರೆ ಇದು ಬ್ಯಾನರ್ ಮಾಡಿಸ್ಬೇಕು ಸರ್, ಅದಕ್ಕೆ ಮಾಡಿಸ್ಬೇಕು. ಮಾಡಿಸಿಲ್ಲ ನನ್ನ ತಂಡನ ಈಗ ಬಾಕ್ಸ್ ತಗೊಂಡೋದ ನಂತರ ಅದನ್ನ ನನ್ನ ತಂಡದ ಹೆಸರು ನಾನು ಇಟ್ಕೊಂಡಿ ಸರ್. ನಿಮ್ಗೆ ಜೀವನಕ್ಕೆ ತೊಂದರೆ ಇಲ್ಲ? ತೊಂದ್ರೆ ಇಲ್ಲ ಸರ್. ಕಂಡಂತಿ ಅಲ್ಲಿಂದ ಹೊಂದ್ಕೊಂಡು ಭಾವತತೆ ಇಲ್ಲಿ ಜರಿದ್ದೀರಾ? ಹೌದು ಸರ್. ಈ ಬಾಡಿಗೆ ಮನೆ ತಗೊಂಡು ಬಾಡಿಗೆ ಮನೆ ವಾಸ ಆಗಿದ್ದೀರಾ? ಮುಂದಕ್ಕಿನ್ನ ಹೆಚ್ಚಿನ ಒಂದು ಸಹಕಾರ ನಿಮಗೆ ದಯಲಿ, ನಿಮ್ಗೆ ಗ್ಯಾರಂಟಿ ಸಂಪಾದನೆ ಇಲ್ಲ, ದಿನಕ್ಕೆ ಎಷ್ಟು ಇಲ್ಲ, ಒಂದಿನ ಆಗ್ಬೋದು ಅಂತ ಆಗದಿರ್ಬೋದು. ಹೌದು ಸರ್. ಹೌದು. ನೀವು ಸಾರ್ವಜನಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಸಾರ್ವಜನಿಕರಿಗೆ ಹೇಳೋದಿಷ್ಟೇ, ನಾವು ಮಾತ್ರ ಅಲ್ಲ, ನಮ್ಮಂತ ಯಾವುದೇ ಒಳ್ಳೆ ಕಲಾ ಹಾಡುಗಾರರಿಗೆ ಅವ್ರು ಬಂದ್ರೆ ನಿಮ್ಮ ಕೈಲಾದಂತದ್ದು ಸಹಾಯ ಮಾಡಿ. ಬರೀ 1 ರೂಪಾಯಿ 2 ರೂಪಾಯಿ ಹಾಕಿ ನಿಮ್ಮನ್ನ ನೀವೇ ಅಸಹ್ಯ ಪಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ಜಾಸ್ತಿ ನಿಮ್ ಕೈಲಾದಂತ ಮಟ್ಟಿಗೆ ಬರೀ ಹಣ ಮಾತ್ರ ಹಾಕೋದಂತಲ್ಲ, ದಿನನಿತ್ಯದ ಬಳಕೆಗೆ ಏನ್ ಬೇಕು, ತರಕಾರಿ ದಿನಸಿ ಯಾವ್ದೇ ರೀತಿ ಐಟಮ್ ಏನಾದ್ರೂ ಆಗ್ಬೋದು, ಬರೀ ಹಣ ಮಾತ್ರ ನೀವು ಕೊಡಿ ಅಂತ ನಾವು ಕೇಳೋದಿಲ್ಲ. ನಮ್ಗೆ ಮಾತ್ರ ಯಾವ್ದೇ ಕಲಾವಿದರಿಗಾಗಿರ್ಲಿ, ನಮ್ಮ ತಂಡದ ನಮ್ಮ ತಂಡ ಆಗಿರ್ಬೋದು, ಬೇರೆ ಯಾವ್ದೇ ಕಲಾವಿದ ಬ್ಯಾಂಕ್ ಅಕೌಂಟ್ ಇದೆ? ಬ್ಯಾಂಕ್ ಅಕೌಂಟ್ ಇದೆಯಾ? ಇಲ್ಲಿದೆ ಸರ್. ಇದು ಆಯ್ತು, ಬ್ಯಾಂಕ್ ಅಕೌಂಟ್ ಇದೆ. ಒಂದು ಗೂಗಲ್ ಪೇ ಕಾರ್ಡ್ ಮಾಡ್ಕೊಂಡ್ಬಿಡಿ ಒಂದು ಸರ್. ಬಂದವರ ದುಡ್ಡು ಹಾಕ್ತಾರೆ, ಜಾಕ್ ಆಗಲ್ಲ. ಹೌದು, ಶ್ರೀಮಂತ ಇರ್ತಾರೆ ಅವರು, ಆಗದೇ ಇರ್ಬೋದು ಅಲ್ಲಿ ಹೋಗ್ಬೋದು. ಒಂದು ಗೂಗಲ್ ಪೇ ಕಾರ್ಡ್ ಮಾಡಿಕೊಂಡ್ಬಿಟ್ರೆ ಮುಂದೆ ಇಟ್ಕೊ ಆಡ್ತಾ ಆಡ್ತಾ ಮುಂದೆ ಇಟ್ಕೊಂಡ್ಬಿಟ್ರೆ ದುಡ್ಡು ಹಾಕಿದ್ರು ಬ್ಯಾಂಕ್ ಹೋಗುತ್ತೆ, ಬ್ಯಾಂಕ್ ಜಮಾ ಆಗುತ್ತೆ. ಮೊಬೈಲ್ ಇಂದ ಗೂಗಲ್ ಪೇ ಮಾಡ್ತಾರೆ. ಹೌದು, ಆತರ ಬೇಕಾದ್ರೆ ಮಾಡ್ಕೊಳ್ಬೇಕಾರೆ. ಈಗ ಸಾಲ ಬದಲಾದಂಗೆ ನೀವು ಕೂಡ ಬದಲಾಗಬೇಕು. ಈಗ ಎಲ್ಲ ದುಡ್ಡು ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಗೂಗಲ್ ಪೇ, ಗೂಗಲ್ ಪೇ ಮಾಡಬೇಕು ಕೆಲವರು ಮಾಡ್ಬೋದು. ಅವಾಗ ಅದಕ್ಕೆ ಅನುಕೂಲ ಆಗುತ್ತೆ. ಅದಂತಾಗ ಒಂದು ಗೂಗಲ್ ಪೇ ಕಾರ್ಡ್ ಮಾಡ್ಕೊಂಡೆ, ಒಂದು ಕಾರ್ಡ್ ಮಾಡ್ಕೊಂಡು ನೀವು ಆಡ್ತಾ ಇರ್ಬೇಕು ಮುಂದೆ ಇಟ್ಕೊಳ್ಳಿ. ಯಾರು ಕೊಡೋದಂತ ಗೂಗಲ್ ಪೇ ಮಾಡ್ತಾರಂಗೆ ಮಾಡ್ತಾರೆ. ಸಲಹೆ ನಾನು ಕೊಡ್ತಾ ಇದ್ದೀನಿ. ತುಂಬಾ ಒಳ್ಳೇದೇ ಸರ್. ಅಂದ್ರೆ ಎಲ್ಲಿ ಮಾಡಿಸ್ಕೊಡ್ರಿ? ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ರೆ ಗೂಗಲ್ ಪೇ ಅಂತ ಕ್ಯೂ ಆರ್ ಕೋಡ್ ಕೊಡ್ತಾರೆ ನಿಮ್ಗೆ. ಆ ಕ್ಯೂ ಆರ್ ಕೋಡ್ ನಮ್ಗೆ ಕಾರ್ಡ್ ಅಲ್ಲಿ ಅಂಟಿಸ್ಬಿಟ್ಟು ಕೊಡ್ತಾರೆ ನಿಮ್ಗೆ. ಅಥವಾ ಮುಂದೆ ಇಟ್ಕೊಟ್ರೆ ಕೊಡೋರು ಗೂಗಲ್ ಪೇ ಮುಖಾಂತರ ಹಣನು ಕೊಡ್ತಾರೆ. ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಹೋಗುತ್ತೆ, ಕೋಡ್ ನಂಬರ್ ಕೊಡ್ತಾರೆ, ಅಕೌಂಟ್ ನಂಬರ್ ಕೊಟ್ಟು ಗೂಗಲ್ ಪೇ ಕ್ಯೂ ಆರ್ ಕೋಡ್ ಕೊಟ್ರೆ ನಿಮ್ಗೆ ಅದು ನಿಮ್ಗೆ ಇದಕ್ಕೆ ಹೋಗುತ್ತೆ. ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಅಕೌಂಟ್ಗೆ ಹೋಗುತ್ತೆ. ಮಾಡಿದ್ರೆ ಮಾಡ್ತೀವಿ. ಗೂಗಲ್ ಪೇ ಕ್ಯೂ ಆರ್ ಕೋಡ್ ಮಾಡ್ತೀವಿ. ತುಂಬಾ ಒಳ್ಳೇದು, ಮುಂದಕ್ಕೆ ಅನುಕೂಲ ಆಗುತ್ತೆ. ನೀವು 500, 200, 300, 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
ವಯಸ್ಸಿಂದ ನಾನು ಕನ್ಸು ಕಟ್ಟಿದ್ದೆ ಬೇರೆ ಇತ್ತು. ನಾನು ಕನ್ಸು ಕಟ್ಟಿದ್ದನ್ನ ಯಾರು ಅರ್ಥ ಮಾಡ್ಕೊಳ್ಳದೆ ನನಗೆ ಈ ತರ ಇದು ಮಾಡಿದ್ರು. ಆದ್ರೆ ಈಗ ಸದ್ಯಕ್ಕೆ ಕನ್ಸು ಕಟ್ಟಿದ್ದಕ್ಕಿಂತ ಹೆಚ್ಚಿನದಾಗಿ ನಾನೇ ಸ್ವಂತ ಒಂದು ಒಂದು ತಂಡವನ್ನ ಕಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸರ್. ಏನ್ ಕನ್ಸುತ್ತೆ ನಿಮಗೆ? ನನಗೆ ಒಳ್ಳೆಯ ಒಂದು ನಮ್ಮೂರನ್ನಲ್ಲೇ ನಾನು ಒಂದು ಇದನ್ನ ತೆಗಿಬೇಕು, ಒಂದು ನಮ್ಮೂರಿನಲ್ಲೇ ಒಂದು ಭಜನಾ ಮಂಡಳಿ ಮಾಡ್ಬೇಕು. ನಮ್ಮೂರು ಚಂದ್ರಪಟ್ಟಣ ತಾಲೂಕು ಗುಳಿಸಿಂದ ರಂಗಪ್ಪಣಕ್ಕೆ ಹೋಗ್ಬಿಟ್ಟು ಯಾರು ಸಹಕಾರ ಕೊಟ್ಟಿದ್ರೆ ತಿರ್ಗ್ಯಾಕ ಅಲ್ಲಿ ಹೋಗ್ತೀರಾ ಅಂದ್ರೆ? ಇವಾಗಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಕನ್ಸು ಕಟ್ಟಿದ್ದೆ ಸರ್. ಅದು ಆಯ್ತು. ಈಗ ನೀವು ಮೈಸೂರು ಬಂದ್ರೆ ಇಂಡಿಪೆಂಡೆಂಟ್ ಆಗಿದ್ರೆ ಈಗ ಸ್ವತಂತ್ರ ಇದ್ದೀರಾ, ಈಗ ತಿರ್ಗ್ಯಾಕಿ ನಿಮ್ಮ ಚಂದ್ರಪಟ್ಟಕ್ಕೆ ಹೋಗ್ಬಿಟ್ಟು ಒದ್ದಾಡ್ತೀರ ಸುಮ್ನೆ? ಒದ್ದಾಡೋದು ಬೇಡ, ಅದಕ್ಕೆ ಅವಾಗ ಕನ್ಸು ಕಟ್ಟಿದ್ದಾನೆ ನಿಮ್ಮ ಹತ್ರ. ಆಯ್ತು, ನಿಮ್ಮ ಅಂತಂದು ಬಿಡ್ತಾರೆ, ನಮ್ಗೆ ಜನ ಸಂಪಾದನೆ ಮಾಡ್ತಾ ದುಡ್ಡು ಕಿತ್ಕೊಡ್ತಾರ ಮೇಲೆ ಎಲ್ಲ ಬಂದು ಸರ್. ಅವೆಲ್ಲ ಹಂಗೆ ಅಲ್ವಾ? ಅದಕ್ಕೆ ಆರಾಮಾಗಿ ನಿಂತಾದ್ರೆ ಎಣಿಸಿದ್ರೆ ನೀವು ದೇವರು ಎಲ್ಲಿ ನಿಮ್ಗೆ ನೆಲೆ ಕೊಟ್ಟು ಅನುಕೂಲ ಕೊಡಿ ಅಲ್ಲೇ ಇರಿ ಆರಾಮಾಗಿ. ಹೆಂಚಲಿಗೆ ನಾನು ಹೋಗಕ್ ಇಷ್ಟ ಪಡಲ್ಲ ಸರ್. ಆಯ್ತು, ಈಗ ಒಂದು ಹಾರ್ಮೋನಿಯಂ ನೋಡ್ಸ ಕಳ್ಸಿದ್ರ, ಅದನ್ನು ನಮ್ಮ ಇಷ್ಟಿಗೆ ತೋರ್ಸ್ಕೊಡ್ತೀರಾ? ಸರ್ ನಾವು ತೋರಿಸ್ತೀನಿ ಸರ್. ಆಯ್ತು ಕುಮಾರ್ ಅವರೇ ಸರ್, ಹೇಳಿದ್ರೆ ಕಂಜಾಯ ನುಡಿಸೋ ಬರ್ತದೆ ನಮ್ಗೆ, ಹಾರ್ಮೋನಿಯಂ ನುಡಿಸೋ ಬರ್ತದೆ ಅಂತ ಹೇಳಿದ್ರೆ. ಹೌದು ಸರ್. ಈಗ ಹಾರ್ಮೋನಿಯಂ ಸ್ವಲ್ಪ ನೀವೇ ತಗೊಂಡಿದ್ದೀರಾ? ಹೌದು ಸರ್. ಆಡ್ತಾ ಇದ್ದ ಭಾರತರು ಕೂಡ ನೀವೇ ಕಲ್ತ್ಕೊಂಡಿದ್ದೀರಾ ಈಗ? ಹೌದು ಸರ್. ನಮ್ಮ ವೀಕ್ಷಕರಿಗೋಸ್ಕರವಾಗಿ ಒಂದ್ ಚೆಂಡು ಆಗಿರ್ತಕ್ಕಂಥ ಹಾಡನ್ನು ಬಾರಿಸಿ ಹಾಡ್ಕೊಂಡು ಬಾರಿಸಿ. ಹಾ ಸರ್, ಒಂದು ಕುವೆಂಪು ಅವರ ಒಂದು ರಚನೆಯ ಒಂದು ಭಾವಗೀತೆಯನ್ನ ನಿಮ್ಮ ಮುಂದೆ ನಡೆಸ್ತಾ ಇದ್ದೀನಿ. ಪ್ರಾಪ್ತ
ಪೊನ್ನಾದ ಬೆರದ ಬಲು ಪೊನ್ನಾದ ಬೇರ ಮೋದ ಬೀರದ ಬಲು ಪೊನ್ನಾದ ಬೇರ ಮೋದ ಬೇರನ ಬದಲ ಸಗುರು ಬೇರನ ಬದಲ ಸಗುರು ರವಿ ಕರಣ ಮರಣ ದೋರ ಪೊನ್ನಾದ ಬೀರದ ಬಲು ಪೊನ್ನಾದ ತೋರ ಬೇರ ಬೀರದ ಬದುಕು ಪೊನ್ನಾದ ತೋರ ಬೇರ ಬೇರು ಬೀರದ ಬಿಡಿ ಕದಲು ಬಲುವಾದ ಬಿರನು ಬದುಕು ಬೇರು ಬೀರದ ಬಿಡಿ ಕದಲು ಬಲುವಾದ ಬಿರನು ಬದುಕು ಸೆರವಾಡು ನಂಚಿನ ಸೆರವಾಡು ನಂಚಿನ ಮೇರಿನಲ್ಲಿ ತಲೆಯ ಸುರದ ಗುರದ ಬದುಕು ಪೊನ್ನಾದ ತೋರ ಬೇರ ಗುರದ ಬದುಕು ಪೊನ್ನಾದ ತೋರ ಬೇರ ಸುರದ ಬಾಳು ಬಾಳು ಮಡದಿಂದ ಸುಂದರಿಸದ ಮಡದಿಂದ ಸುಂದರಿಸದ ತರಿ ಮುಗಿಲು ನಿಂದ ಮಾಡು ತರಿ ಮುಗಿಲು ನಿಂದ ಮಾಡು ಪೊನ್ನಾದ ಬೀರದ ಬದುಕು ಪೊನ್ನಾದ ತೋರ ಬೇಡ ಬೀರದ ಬದುಕು ಪೊನ್ನಾದ ತೋರ ಬೇಡ ಹೃದಯ ಸೊಗಡಲು ಲೋಕ ತಾನಲ್ಲ ಬರಿಯ ಮುಂದು ಹೃದಯ ಸೊಗಡಲು ಲೋಕ ತಾನಲ್ಲ ಬರಿಯ ಮುಂದು ಚೆಲುವಿದರು ನಮ್ಮ ಸತತ ಚೆಲುವಿದರು ನಮ್ಮ ಸತತ ಹೊಸ ಜಾಗ ಬೀಳು ತಂದು ಮಾದ ಬೀರದ ಬದುಕು ಪೊನ್ನಾದ ತೋರ ಬೇಡ ಮಾದ ಬೀರದ ಬದುಕು ಪೊನ್ನಾದ ತೋರ ಬೇಡ ಕ್ಷಣ ಕ್ಷಣಕ್ಕೆ ಜೀವ ಮಾಡು ಮರು ಹೊಟ್ಟು ಪಡೆಯುತ್ತಿರಲು ಕ್ಷಣ ಕ್ಷಣಕ್ಕೆ ಜೀವ ಮಾಡು ಮರು ಹೊಟ್ಟು ಪಡೆಯುತ್ತಿರಲು ನನಗಿಂದ ನನಗೆ ಕಾಲು ನನಗಿಂದ ನನಗೆ ಕಾಲು ಹೊಸ ಹಾದಿ ನಡೆಯುತ್ತಿರಲು ಹೊಸ ಹಾದಿ ನಡೆಯುತ್ತಿರಲು ಮಾದ ಬೀರದ ಬದುಕು ಪೊನ್ನಾದ ತೋರ ಬೇಡ ಮಾದ ಬೀರದ ಬದುಕು ಪೊನ್ನಾದ ತೋರ ಬೇಡ ಜಲವ ಸಗುದು ಬೇರೆನದ ಜಲವ ಸಗುದು ರವಿ ಕರಣು ಮರೆಯ ಬೇಡ ರವಿ ಕರಣು ಮರೆಯ ಬೇಡ ಮಾದ ಬೀರದ ಬದುಕು ಪೊನ್ನಾದ ತೋರ ಬೇಡ ಪೊನ್ನಾದ ತೋರ ಬೇಡ ಪೊನ್ನಾದ ತೋರ ಬೇಡ. ಧನ್ಯವಾದ. ಚೆನ್ನಾಗಿ ಆಡಿದ್ದೀರಾ, ತುಂಬಾ ಧನ್ಯವಾದ. ನೀವು ಇಂಪ್ರೂವ್ ಮಾಡ್ಕೋಬೇಕು. ಓಕೆ ಸರ್, ಚೆನ್ನಾಗಿ ಆಡಿ, ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಡಿ. ಓಕೆ. ಆಮೇಲೆ ಇನ್ನೊಂದು ಫೋನ್ ಪೇ ನಂಬರ್ ಸರ್ ಕೊಡಿ ನನಗೆ, ಸ್ಕ್ರೀನ್ ಎಲ್ಲ ಹಾಕ್ತೀನಿ. ಫೋನ್ ಪೇ ನಂಬರ್, ಫೋನ್ ಪೇ ನಿಮ್ಮ ಅಕೌಂಟ್ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಅಕೌಂಟ್ ನಂಬರ್ ಕೊಡಪ್ಪ. ಬ್ಯಾಂಕ್ ಮೊಬೈಲ್ ನಂಬರ್ ಬ್ಯಾಂಕ್ ಕೊಟ್ಟು ಜಾಯ್ನ್ ಆಗಿರುತ್ತೆ. ಸರ್ ಖಂಡಿತ, ಆ ನಂಬರ್ ಕೊಟ್ರೆ ಸ್ಕ್ರೀನ್ ಎಲ್ಲ ಹಾಕಿದ್ರೆ ಅವರು ಅವ್ರ ಏನ್ ಮಾಡ್ತಾರೆ, ಈ ಪ್ರೋಗ್ರಾಮ್ ಅನ್ನ ಟಿವಿ ನೋಡಿದವ್ರು ಏನ್ ಮಾಡ್ತಾರೆ, ಅಕೌಂಟ್ ಗೆ ದುಡ್ಡು ಹಾಕೋ ಚಾನ್ಸಸ್ ಇರ್ತದೆ. ಆಮೇಲೆ ನೀವು ಎಲ್ಲೆಲ್ಲಿ ಆಡ್ಕಾಡಿಕೆ ಮಾಡ್ತೀರಾ ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ಕ್ಯೂ ಆರ್ ಕೋಡ್ ಅದನ್ನ ನೀವು ಮುಂದೆ ಇಟ್ಕೊಂಡ್ರೆ ಕೆಲವರು ಕೊಡ್ ಕ್ಯಾಶ್ ಕೊಡೋರು ಕೊಡ್ತಾರೆ, ಕ್ಯಾಶ್ ಕೊಡದಿರೋ ಅಕೌಂಟ್ ಗೆ ಫೋನ್ ಪೇ ಮಾಡ್ತಾರೆ. ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಅಕೌಂಟ್ ಗೆ ಅಮೌಂಟ್ ಕಟ್ತಾರೆ. ಅದನ್ನ ಮೊದಲು ಮಾಡ್ಕೊಡಿ, ಅದನ್ನ
ಎಲ್ಲ ತುಂಬಾ ಎಲ್ಲ ಅಪ್ಡೇಟ್ ಹಾಕಿದ್ರೆ ಬಾಂಬೆನಲ್ಲಿ ದೊಡ್ಡ ಶ್ರೀಮಂತರು ಹಾಕಿದ್ದಾರೆ ಎಲ್ಲಾನು ಇತರ ಇತರ ಅವ್ರು ಬೇರೆ ತರ ಅವ್ರು ಬೇರೆ ತರ ಯಾವ್ದೇ ಎಡಿಕಾರಿಕೆ ಇಲ್ಲ ಎಲ್ಲರ ತರ ಬೇರೆದು ಮಾಡ್ಕೊಂಡು ದೊಡ್ಡ ದೊಡ್ಡ ಹಣಕಾಸು ಮಾಡ್ಕೊಂಡು ಲಕ್ಷಾಂತರ ಸಂಪಾದನೆ ಮಾಡಿದ್ರೆ ಅದೇ ಅದ್ ಬೇಡ ಅದು ಅವ್ರ ಉತ್ತರ ಬೇಡ ನಿಮ್ಗೆ ನೀವು ಕಾವಿರ್ತಕ್ಕಂತ ಅಪ್ಡೇಟ್ ಆಗ್ಬೇಕು ಅದರಿಂದ ನೀವು ಅಪ್ಡೇಟ್ ಆಗ್ಬೇಕು ಅಂದ್ರೆ ನೀನ್ ಕಳ್ತಾನ ಮಾಡ್ತಾ ಕೊಲೆ ಮಾಡ್ತಾ ಸುಲಿಗೆ ಮಾಡ್ತಾ ಇಲ್ಲ ಹಾಡುಗಾರಿಕೆ ಮಾಡ್ತಾ ಇದ್ರ ನ್ಯಾಯವಾಗಿ ಜನ ಕೊಡ್ತಾ ಇರ್ತಕ್ಕಂಥ ಪ್ರೋತ್ಸಾಹದಲ್ಲಿ ಏನ ಮಾಡ್ತಾ ಇದ್ರು ಅದರಿಂದ ನೀವು ಅಕೌಂಟ್ ನಂಬರ್ ಕೊಡಿ ಅಥವಾ ಸ್ಕ್ರೀನ್ ಮೇಲೆ ಒಂದು ಗೂಗಲ್ ಪೇ ನಂಬರ್ ಕೊಡಿ ಫೋನ್ ಪೇ ನಂಬರ್ ಕೊಟ್ಟರೆ ಹಾಕ್ತೀನಿ ಅಲ್ಲಿ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತದೆ ಆಯ್ತು ಎಂಬ ಜೀವನ ನಿಮ್ಗೆ ಹೆಂಗಿದೆ ಈಗ ಜನ ಪರವಾಗಿಲ್ಲ ಸರ್ ಈಗ ಎಷ್ಟೋ ಸುಗಮವಾಗಿ ಸಾಕ್ತಾ ಇದೆ ತುಂಬಾ ತೃಪ್ತಿ ಇದೆ ನನಗೆ ತೃಪ್ತಿ ಇದೆ ಮಾಡ್ತಾ ಇರೋದ್ರಿಂದ ಈಗ ನಂದು ಅಂತ ಒಂದು ಮನೆ ಈಗ ಇನ್ನು ನಮ್ಮ ಸ್ವಂತ ಮನೆ ಅಂತೂ ಇಲ್ಲ ಏನಿಲ್ಲ ಈಗ ಈ ತರ ಒಂದು ಮನೆ ಮಾಡ್ಕೊಂಡಿರುವಾಗ ನಮ್ಗೆ ತೃಪ್ತಿ ಅಂತ ಇದೆ ಸರ್ ಯಾರ ಒಂದು ಹಂಗು ಇರದೆ ನಾನು ಸ್ವಾಭಾವಿಕವಾಗಿ ಬದುಕ್ತಾ ಇದ್ದೀನಿ ಅಂದ್ರೆ ನಾನು ಮೊದ್ಲಿದ್ದಂತ ಟೈಮಲ್ಲಿ ಇದನ್ನ ನಡ್ಸ್ಕೊಂಡೆಲ್ಲ ಇದ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಸರಿಯಾಗಿ ಇತ್ತು ಓರೋದಿದ್ರು ಕೂಡ ಇದೆಲ್ಲ ಇತ್ತು ಅಂದ್ರೆ ನಾನೀಗ ಎಲ್ಲಾ ಹಾಡುಗಳನ್ನು ಈಗಲೂ ಕೂಡ ಬೇಜಾರು ಸುಮಾರು ಸಾಕಷ್ಟು ಹಾಡುಗಳನ್ನ ನಡೆಸ್ತೀನಿ ಅಂದ್ರೆ ಈಗ ಸಿಂಪಲ್ ಆಗಿ ಒಂದು ನಡೆಸ್ತೇನೆ ಅಷ್ಟೇ ಹಾಡು ಹೊಸ ಹೊಸ ಹಾಡುಗಳನ್ನ ಕೇಳಿ ಹಾ ಸರ್ ಹೌದು ಕೇಳ್ಬಿಟ್ಟು ಅದನ್ನ ಅಭ್ಯಾಸ ಮಾಡ್ಕೊಂಡು ಹಾಡೋದಕ್ಕೆ ಪ್ರಯತ್ನ ಮಾಡಿ ಕಾಣತಕ್ಕಂತೆ ಹೊಸ ಹೊಸ ಹಾಡುಗಳು ಬರ್ತಾ ಹಾಡುಗಳನ್ನ ಕಲ್ತ್ಕೊಂಡು ಹಾಡೋದಕ್ಕೆ ಪ್ರಯತ್ನ ಮಾಡಿ ಹೊಸ ಹೊಸ ಗೀತೆಗಳು ಆದಷ್ಟು ನಾನು ಕಲಿಯಕ್ಕೆ ಪ್ರಯತ್ನ ಪಡ್ತಾ ಇದೀನಿ ಸರ್ ಆಯ್ತು ಈಗ ನಿಮ್ಗೆ ಹೇಳಿ ಈಗ ನಿಮ್ಮ ವೀಕ್ಷಕರಿಗೆ ಹೇಳಿ ಒಂದು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಸ್ಕ್ರೀನ್ ಮುಂದೆ ನಮ್ದು ಗೂಗಲ್ ಪೇ ನಂಬರ್ ಮತ್ತೆ ಫೋನ್ ಪೇ ನಂಬರ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿರ್ತೀವಿ ದಯ ಮಾಡಿ ಖಂಡಿತ ನನಗೆ ಸಹಾಯ ಮಾಡುವಂತಕ್ಕಂತ ಅವರು ಈ ಗೂಗಲ್ ಪೇ ನಂಬರ್ ಫೋನ್ ಪೇ ನಂಬರ್ ಬ್ಯಾಂಕ್ ಅಕೌಂಟ್ಗೆ ದಯ ಮಾಡಿ ನಿಮ್ಮ ಕಾಣಿಕೆ ಏನಿದೆ ದಯವಿಟ್ಟು ಕಳ್ಕೊಳ್ಳಿ ನಮ್ಗೆ ಜೀವನಕ್ಕೆ ಅನುಕೂಲ ಮಾಡಿ ನಾನು ಕೂಡ ಅಂಧನಾಗಿದ್ದೀನಿ ನನ್ನ ಹೆಂಗಸು ಕೂಡ ಅಂಧನಾಗಿದ್ದೇನೆ ಆಗಿದ್ದೀನಿ ಅರೆ ನನ್ನ ಜೀವನಕ್ಕೆ ಬೇರೆ ಏನು ಆ ವರಮಾನ ಇಲ್ಲ ಅಂತ ತಮ್ಮ ಸಾಕಾರ ಮುಖ್ಯ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಡಿ ನಿಮ್ಗೆ ಹೇಳಿ ಬಂಧುಗಳೇ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾರೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ನ ಅದನ್ನ ನೋಡ್ತಿರ್ತಕ್ಕಂತ ಎಲ್ಲಾ ವೀಕ್ಷಕರಿಗೂ ನನ್ನ ನಮಸ್ಕಾರ ನಾವು ಅಂಧ ಕಲಾವಿದರು ನಮ್ಮ ಒಂದು ಗೂಗಲ್ ಪೇ ಈಗ ಫೋನ್ ಪೇನ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಬಿಡ್ತಾ ಇದ್ದೇವೆ ಅಲ್ಲಿ ನಿಮ್ಮ ಕೈಲಾದಂತ ಒಂದು ಕಿರು ಕಾಣಿಕೆಯನ್ನ ನಮಗೆ ತಮ್ಮ ಕೈಲಾದಂತ ಒಂದು ಕಾಣಿಕೆಯನ್ನ ಸಲ್ಲಿಸಬೇಕಾಗಿ ಈ ಮೂಲಕ ಮುಖಾಂತರ ಫೋನ್ ಪೇನ ಮಾಡ್ಕೊಳ್ತಾ ಇದ್ದೀನಿ ನಾನು ಕುಮಾರ್ ನಾನು ಅಂಧ ಕಲಾವಿದ ನನ್ನ ತಂಡದ ಹೆಸರು ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಅಂಧರವಾದಿ ಗೋಷ್ಠಿ ಇಲ್ಲಿ ನಮ್ಮ ತಂಡಕ್ಕೆ ನಿಮ್ಮ ಕೈಲಾದಂತ ಒಂದು ಸಹಕಾರವನ್ನ ನಮಗೆ ಕೊಡಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆಮೇಲೆ ನೀವು ಕಾರ್ಯಕ್ರಮ ಕೊಡ್ತಾ ಇರ್ತೀರಾ ಇಲ್ಲಿ ಅಲ್ಲಿ ಕೂಡ ಕ್ಯೂ ಆರ್ ಕೋಡ್ ಇರತಕ್ಕಂತ ಸ್ಕ್ಯಾನರ್ ಇದೆ ಅಲ್ಲಿ ಕೂಡ ಬೇಕಾದ್ರೆ ಬಂದ್ಬಿಟ್ಟು ತಾವು ಕೂಡ ಕ್ಯಾಶ್ ಬೇಕಾಗಿ ಕೊಡ್ಬೋದು ಅಥವಾ ನೀವು ಕ್ಯೂ ಆರ್ ಕೋಡ್ ಮುಖಾಂತರ ಅಕೌಂಟ್ ಬೇಕಾದ್ರೆ ಫೋನ್ ಪೇ ಬೇಕಾದ್ರೆ ಮಾಡುವಂತ ಹೇಳಿ ಅದು ದಿಕ್ಕು ಹೇಳಿ ನಾವು ನೀವು ನೋಡ್ತಿರ್ತಕ್ಕಂತ ಯೂಟ್ಯೂಬ್ ಚಾನಲ್ ನಲ್ಲಿ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂತ ಒಂದು ಇದರಲ್ಲಿ ಫೋನ್ ಪೇ ಮೂಲಕವಾಗೂ ನಮಗೆ ಅಮೌಂಟ್ ಅಂದ್ರೆ ಕಿರು ಕಾಣಿಕೆಯನ್ನ ನೀವು ಕೊಡಬಹುದು ಅಷ್ಟೇ ಅಲ್ಲದೆ ನಾವು ಕಾರ್ಯಕ್ರಮವನ್ನು ಮಾಡ್ತಿರ್ತೀವಿ ಅಲ್ಲೂ ಕೂಡ ನೀವು ಯಾವ ರೀತಿ ಕ್ಯೂ ಆರ್ ಕೋಡ್ ಅನ್ನ ನಾವು ಅಲ್ಲಿ ತೋರಿಸ್ತಾ ಇರ್ತೀವಿ ಅಲ್ಲೂ ಕೂಡ ನೀವು ಸಹಾಯಕಾರವನ್ನು ಕೊಡಬಹುದಾಗಿ ಈ ಮೂಲಕ ವಿನಂತಿಯನ್ನ ಮಾಡ್ಕೊಡ್ತಾ ಇದ್ದೀನಿ ನಮಸ್ಕಾರ ಈಗ ನಾನು ಹಾಡ್ತಿರ್ತಕ್ಕಂಥದ್ದು ಒಂದು ಭಾವಗೀತೆ ನಂದ ಗೋ ಕೋಲವಾಯಿತು ಆನಂದ ಗೋ ಕೋಲವಾಯಿತು ನಂದ ಗೋ ಕೋಲವಾಯಿತು ಆನಂದ ಗೋ ಕೋಲವಾಯಿತು ಕುಡಿದ ಸಿಂಹರು ಕನ್ನಡದ ನೆಲಗುಣ ಜನ್ಮವಾಯಿತು ನಂದಗೋಲವಾಯಿತು ಆನಂದಗೋಲವಾಯಿತು ನಂದಗೋಲವಾಯಿತು ಆನಂದಗೋಲವಾಯಿತು
ಕೆಳ ಮೇಲೆ ಬೇಡ ಕೃಷ್ಣನ ದಂತ ಭಕ್ತಿ ಪರ ವಾಸನ ರೂಪನ ಕನ ಕೃಷ್ಣಿಂದ ಕೃಷ್ಣನ ಬಂದ ಭಕ್ತಿ ಪರ ವಸನ ರುಗನ ಕೃಷ್ಣಿಂದ ಕವರ ಕರೆದ ಕರುಣಾದ ಕೃಷ್ಣಿಂದ ಆನಂದ ತುಂಬಾ ಧನ್ಯವಾದಗಳು ಕುಮಾರ್ ಅವರೇ. ಧನ್ಯವಾದ ನೀವು ಹೆಂಗಸರವರು ನಮ್ಮ ಆದಿತ್ಯ ಲೋಕೆ ಚುಟಿ ಚಾನಲ್ಲಿ ನಿಮ್ಮನ್ನ ಪರಿಚಯ ಮಾಡ್ಬೇಕು, ನಿಮ್ಗೇನು ಸಹಾಯಕ ಸಹಕಾರ ಮಾಡ್ಬೇಕು, ಸಾರ್ವಜನಿಕರ ಗಮನ ಇನ್ನೇನು ಬರಬೇಕು ಅಂತ ನಮ್ಗೆ ಏನೇನು ಕಾರ್ಯಕ್ರಮ ಮಾಡ್ಬೇಕು ಅಂತ ಆಸೆ ಇತ್ತು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ನಿಮ್ಮ ಜೀವನ ನಮ್ಮ ಸಾರ್ವಜನಿಕ ಜನರು ಕೂಡ ಸಹಾಯ ಮಾಡಿ ನಿಮ್ಮ ಜೀವನ ತುಂಬ ಉತ್ತುಂಗಕ್ಕೆ ನೀವು ಕಣ್ಣನ್ನು ಆಪರೇಷನ್ ಮಾಡಿಕೊಂಡು ಕಣ್ಣು ಬಂದು ಮೊದಲಾಗಿ ನೀವು ಎಲ್ಲರ ಪ್ರಪಂಚ ನೋಡೋಕ್ಕಾಗಲಿ ಅಂತ ಹೇಳಿ ಆಶಿಸ್ತೀನಿ. ನಿಮ್ಮ ಜೀವನ ಚೆನ್ನಾಗಲಿ, ನಿಮ್ಮ ಜೀವನ ಆಸೆ ಚಸನ್ನ ಆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಕಡೆಯದಾಗಿ ತಾವು ಏನಕ್ಕೆ ಇಷ್ಟಪಡ್ತೀರಾ? ಕಡೆಯದಾಗಿ ಏನು ಹೇಳುವಂಥದ್ದು ಏನಿಲ್ಲ. ಎಲ್ಲ ಸಾರ್ವಜನಿಕರು ಎಂಥ ಸಂದರ್ಭ ಯಾವುದೇ ರೀತಿ ಅಂದರಾಗಿರ್ಬೋದು, ಯಾರೇ ಆಗಿದ್ರೂ ಸರಿ, ಅವರಿಗೆ ತಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡಿ, ಅವರು ಎಲ್ಲೇ ಹೋಗಲಿ ಬರಲಿ, ಅವರು ಏನೇ ತಪ್ಪು ಮಾಡಿದ್ರು ಸಹ ಅದನ್ನು ಮನ್ನಿಸಿ ಅವರಿಗೆ ತಮ್ಮ ಕೈಲಾದಂಥ ಒಂದು ಸಹಕಾರವನ್ನು ಕೊಡಿ. ನೀವು ಅಷ್ಟೇ ಕಲೆಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಇಲ್ಲಿ ತನಕ ಬಂದು ಯೂಟ್ಯೂಬ್ ಚಾನೆಲ್ನ ಆದಿತ್ಯ ಲೋಕೇಶ್ ಸರ್ ಅವರು ನಮ್ಮ ಮನೆಗೆ ಬಂದು ಇಲ್ಲಿ ತನಕ ನಮ್ಮನ್ನು ಮಾತನಾಡಿಸಿ ನಮ್ಮ ಕೈಲಿ ಗೀತೆಗಳನ್ನು ಕೇಳಿ ನೀವು ಕೂಡ ಕೇಳಿದ್ದಕ್ಕಾಗಿ ನಮಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಕೇಳಿ ನಮಗೆ ಇಡೀ ಕರ್ನಾಟಕದ ಎಲ್ಲ ಜನತೆ ಕೂಡ ನಮಗೆ ಆಶೀರ್ವಾದವನ್ನು ಮಾಡಬೇಕಾಗಿ ಈ ಮೂಲಕ ಯೂಟ್ಯೂಬ್ ಚಾನಲ್ ಮೂಲಕ ನಾವು ನಿಮ್ಮಲ್ಲಿ ಕಳಕಳಿಯನ್ನು ಮನವಿ ಮಾಡಿಕೊಡ್ತಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಇಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶೇಷ ದಿನ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಈ ಮೂಲಕ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.